ज्योतिष गंगा दिन भविष्य कार्यक्रम के तमगे स्वागत वीक्षकरे निम्म राशिय इंदिन दिन भविष्य अंद्रे अक्टोबर 23 2024 बुधवार द्वादश राशियवर फल हेगिदे इवत्तिन दिन मुहूर्त विशेषतेगळु हेगिरुत्ते अन्नुवंतह संपूर्णवाद माहितियन्नु तावु ई वीडियोदल्लि तिळिदुकोळ्ळुत्ता इरतक्कंतद्दु ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ನಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲೂ ನಮ್ಮ ಚಾನೆಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ. ಇವತ್ತಿನ ಪಂಚಾಂಗವನ್ನು ನೋಡೋಣ. ಅಕ್ಟೋಬರ್ 23 2024 ಬುಧವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಆಶ್ವೀಜ ಮಾಸ, ಶರದ್ ಋತು, ದಕ್ಷಿಣಾಯಣ, ಕೃಷ್ಣ ಪಕ್ಷ. ಇವತ್ತು ರಾಣಿ ಕಿತ್ತೂರು ಚೆನ್ನಮ್ಮರವರ ಜಯಂತಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಹೆಮ್ಮೆಯ ವಿಚಾರ. ಸೂರ್ಯೋದಯ 6:11 ಸೂರ್ಯಾಸ್ತ 5:56. ಸೂರ್ಯ ತುಲಾ ರಾಶಿಯಲ್ಲಿ ಇರ್ತಾರೆ, ಚಂದ್ರ ಮಿಥುನ್ ರಾಶಿಯಿಂದ 12:02 ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಷಷ್ಠಿ ತಿಥಿ ಇದೆ 1:28 ತದನಂತರ ಸಪ್ತಮಿ ತಿಥಿ ಇರುತ್ತೆ. ಆರಿದ್ರ ನಕ್ಷತ್ರ 5:38 ತದನಂತರ ಪುನರ್ವಸ ನಕ್ಷತ್ರ ಇರುತ್ತೆ. ವಣಿಜ್ಯ ಯೋಗ ಇದೆ, ಪಿಷ್ಟೀಕರಣ ಇದೆ 1:17 ತದನಂತರ ಭವಕರಣ ಇರುವಂತದ್ದು. ಶಿವಯೋಗ ಇದೆ 6:59 ತದನಂತರ ಸಿದ್ಧಿ ಯೋಗ ಇರತಕ್ಕಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನ ನೋಡೋದಾದ್ರೆ 12:04 1:32 ರಾಹುಕಾಲ, 7:40 9:08 ಯುವಗಂಟ ಕಾಲ, 10:36 12:04 ಗುಳಿಕೆ ಕಾಲ, 11:40 12:27 ಅಭಿಜಿತ್ ಮುಹೂರ್ತ ಹಾಗೂ ದುರ್ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟೊಂದು ಶುಭಕರವಾಗಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿ, ಮೇಷರಾಶಿಯವರಿಗೆ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ಪಾಲಿಸಬೇಕಾಗುತ್ತೆ. ವಿಶೇಷವಾಗಿ ಕಣ್ಣಿಗೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆ, ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ನಿಮ್ಮ ಕಣ್ಣುಗಳು ಕಲುಷಿತವಾಗಿರ್ತಕ್ಕಂತಹ ಆಹಾರ, ಕಲುಷಿತವಾಗಿರ್ತಕ್ಕಂತಹ ವಾತಾವರಣ ಸ್ವಲ್ಪ ಇದರಿಂದ ದೂರವಾಗಿರ್ಬೇಕಾಗತ್ತೆ. ಸಾಧ್ಯವಾದ್ರೆ ಸೂರ್ಯನ ಒಂದು ಬೆಳಕಿಗೆ ಇರುವಂಥದ್ದು, ಸೂರ್ಯ ಸ್ನಾನವನ್ನು ಮಾಡುವಂಥದ್ದು, ಅಂದ್ರೆ ಒಂದು 10 ನಿಮಿಷ ಬೆಳಗ್ಗೆ ಎದ್ದಾಗ ಸ್ವಲ್ಪ ಸೂರ್ಯನ ಕಾಂತಿ ನಿಮ್ಮ ಮೈ ಮೇಲೆ ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯದ ಮೇಲೂ ಕೂಡ ಒಳ್ಳೆ ಪರಿಣಾಮಗಳು ಸಿಗುತ್ತೆ. ಕೆಲವೊಂದು ಜನ ಆರೋಗ್ಯ ಸಂಬಂಧಿಸಿರತಕ್ಕಂತಹ ಎಚ್ಚರಿಕೆಗಳು, ಯೋಗ ಮಾಡೋದು, ಧ್ಯಾನ ಮಾಡೋದು, ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವಂತದ್ದಿರ್ಬೋದು, ಈ ರೀತಿ ಮಾಡುವಂತಹ ಸಾಧ್ಯತೆಗಳು ಇದೆ, ಮಾಡಬೇಕು ಕೂಡ. ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸಿ. ಇನ್ನು ಮನೆಯ ಹಿರಿಯ ಜನರಿಂದ ಹಣ ಉಳಿಸಬೇಕಾಗಿರುವಂತಹ ಕೆಲವು ಸಲಹೆಗಳು, ಕೆಲವೊಂದು ಲೆಕ್ಕಾಚಾರಗಳು ನಡೀತದೆ. ಏನು ಆಗಿದೆ, ಏನು ನಷ್ಟ ಆಗಿದೆ, ಯಾವ ವಿಚಾರದಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ, ಬಂದಿರುವಂತಹ ಹಣ ಎಲ್ಲಿ ಖರ್ಚಾಗಿ ಹೋಗಿದೆ, ಎಲ್ಲಿ ಇನ್ನು ಉಳಿಸಬೇಕಾಗಿತ್ತು ನಾವು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿದೆ. ಹಿರಿಯರು ಕೂಡ ಕೆಲವೊಂದು ಸಲಹೆಗಳನ್ನ ನಿಮಗೆ ಕೊಡಬಹುದು. ಆ ಕೊಟ್ಟಿರುವಂತಹ ಸಲಹೆಗಳನ್ನ ನೀವು ಸರಿಯಾಗಿ ಅದನ್ನ ಅರ್ಥ ಮಾಡಿಕೊಂಡು ನಡೆಯುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಹಣಕಾಸಿನ ಮೇಲೆ ಪರಿಣಾಮ ಆಗುತ್ತೆ, ಕೆಲಸದ ಮೇಲೆ ಪರಿಣಾಮ ಆಗುತ್ತೆ, ಕುಟುಂಬದಲ್ಲಿ ಅನವಶ್ಯಕವಾಗಿರತಕ್ಕಂತಹ ಗೊಂದಲಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಮೇಲೆ ನಿಮ್ಮದೇ ಆಗಿರತಕ್ಕಂತಹ ಕೆಲವೊಂದು ಜವಾಬ್ದಾರಿಗಳಿದೆ, ಅದನ್ನ ಅರ್ಥ ಮಾಡಿಕೊಂಡು ನಡೆದ್ರಿ ಅಂತಂದ್ರೆ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಮೇಷರಾಶಿಯವರಿಗೆ. ಇನ್ನು ಈ ಪ್ರೇಮಿಗಳಿಗೆ ಸುತ್ತಲೂ ಏನ್ ನಡೀತಾ ಇದೆ ಅನ್ನುವಂಥದ್ರ ಅರಿವನ್ನು ಕೂಡ ಇರಬೇಕಾಗುತ್ತೆ. ಜನಗಳು ಏನ್ ಅನ್ಕೋತಾ ಇದ್ದಾರೆ, ನಾವು ಯಾವ್ದನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು, ಈ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನುವಂತಹದ್ರ ಅರಿವು ಪ್ರೇಮಿಗಳ ಮಧ್ಯದಲ್ಲಿ ಇರಬೇಕಾಗತ್ತೆ. ಸರಿಯಾದ ತೀರ್ಮಾನವನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದೆ ಇದ್ರೆ ಕುಟುಂಬದಲ್ಲಿ ಕೆಲವೊಂದು ವೈಮನಸ್ಸಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಸಮಯಕ್ಕೆ ಸರಿಯಾಗಿ ಕೆಲಸವನ್ನ ಪೂರ್ಣಗೊಳಿಸುವಂತದ್ದು, ಬೇಗನೆ ಮನೆಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಈ ಕಾರಣದಿಂದಾಗಿ ನಿಮಗೆ ಸಮಯ ಸಾಯಂಕಾಲ ಉಳಿತದೆ. ಉಳಿದಿರುವಂತಹ ಸಮಯದಲ್ಲಿ ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಇರುತ್ತೆ, ಕಷ್ಟ ಸುಖಗಳ ವಿಚಾರಣೆಗಳಾಗ್ತವೆ. ಹಾಗಾಗಿ ಅನ್ಯೋನ್ಯವಾಗಿ ಖುಷಿ ಖುಷಿಯಿಂದ ನೀವು ಇರ್ತೀರಿ. ಜೊತೆಗೆ ಕೆಲವೊಂದು ಜನ ಈ ಮೊಬೈಲ್ ಅಲ್ಲಿ ಯಾವುದೋ ಒಂದು ಚಿತ್ರ ನೋಡುವಂಥದ್ದು, ಅಂದ್ರೆ ಚಿತ್ರ ಅಂತ ಚಲನಚಿತ್ರ ನೋಡುವಂಥದ್ದು ಅಥವಾ ಟಿವಿಯಲ್ಲಿ ನೋಡುವಂಥದ್ದು, ಕೆಲವೊಂದು ಜನರಿಗೆ ಸಮಯ ಸಿಕ್ತು ಅಂತಂದ್ರೆ ಥಿಯೇಟರ್ಗೆ ಹೋಗ್ಬೋದು, ಸ್ವಲ್ಪ ಪಾರ್ಕಿಗೆ ಹೋಗ್ಬೋದು, ಈ ರೀತಿ
ಸ್ವಲ್ಪ ವಾಕಿಂಗ್ ಮಾಡುವಂತದ್ದು ಈ ತರದ ಒಂದು ಜೀವನ ಪದ್ಧತಿಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮನೆಯಲ್ಲಿ ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಗೊಂದಲಗಳು ಇತ್ತು ಅಂತಂದ್ರು ಕೂಡ ಆಗಿಂದಾಗ್ಗೆ ಆ ಸಮಸ್ಯೆಯನ್ನ ಸರಿ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡಿ. ಯಾಕಂತಂದ್ರೆ ಯಾವುದೇ ಒಂದು ಸಮಸ್ಯೆ ಬಹಳ ದಿನಗಳವರೆಗೆ ಲಾಂಗ್ ಟೈಮ್ ಅಲ್ಲಿ ನೀವು ಜಗ್ಗಿದ್ರಿ ಅಂತಂದ್ರೆ ಅದು ಭವಿಷ್ಯತ್ತಿನಲ್ಲಿ ಕೆಲವೊಂದು ಅಡೆತಡೆಗಳು, ತೊಂದರೆ ತಾಪತ್ರಗಳು, ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳು ಹುಟ್ಟಿ ದ್ವೇಷ ಅಸೂಯೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ನಾವು ಅಲ್ಲಗಳಿವ ಹಾಗಿಲ್ಲ. ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಅಂತಂದ್ರೆ ಆಗಿಂದಾಗ್ಗೆ ಆ ಸಮಸ್ಯೆಗೆ ಒಂದು ರೆಸ್ಪಾನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಹಣ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖರ್ಚಾಗುವಂತಹ ಸಂದರ್ಭಗಳು ಕೂಡ ಜಾಸ್ತಿ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಹಣ ಉಳಿಸುವಂತಹ ಪ್ರಯತ್ನವನ್ನ ಮೇಷರಾಶಿಯವರು ಇವತ್ತು ಮಾಡಿದ್ರೆ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಕೂಡ ಉಳಿಸ್ಕೋಬಹುದು, ಕೆಲಸವನ್ನು ಮಾಡ್ಕೋಬಹುದು. ಕೆಲ ಅನುಭವ ಪಡುವಂತಹ ದಿನ ಅಂತ ಹೇಳ್ಬೋದು, ಇವತ್ತು ಅನುಭವಗಳ ದಿನಗಳು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ 8. ವೃಷಭ ರಾಶಿಯವರಿಗೆ ಬಹಳ ದಿನಗಳಿಂದ ಕೆಲವೊಂದು ಸಮಸ್ಯೆಗಳು, ಗೊಂದಲಗಳು, ಒತ್ತಡಗಳು, ಹಣಕಾಸಿನ ಸಮಸ್ಯೆಗಳು, ಕೆಲವೊಂದು ಜವಾಬ್ದಾರಿಗಳು, ಈ ಎಲ್ಲ ಕೆಲವೊಂದು ಒತ್ತಡಗಳು ಸ್ವಲ್ಪ ರಿಲೀಫ್ ಆದವ್ರ ತರ ಅನ್ಸುತ್ತೆ, ಅಥವಾ ರಿಲೀಫ್ ಆಗುತ್ತೆ ಬಿಡಪ್ಪ ಇನ್ ಕೆಲವು ದಿನದಲ್ಲಿ ಅನ್ನುವಂತ ಸಮಾಧಾನನಾದ್ರೂ ಕೆಲವೊಂದು ಜನರಿಗೆ ವೃಷಭ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಎಷ್ಟೇ ಒತ್ತಡಗಳಿದ್ರೂ ಕೂಡ ಅದನ್ನ ಎದುರಿಸುವಂತಹ ಚಾಕಚಕ್ಯತೆ, ಬುದ್ಧಿವಂತಿಕೆ ವೃಷಭ ರಾಶಿಯಲ್ಲಿದೆ. ಯಾಕಂದ್ರೆ ಕಷ್ಟಗಳೇನು ಹೊಸದೇನಲ್ಲ, ಮೊದಲಿಂದನೂ ಕೂಡ ಬಹಳಷ್ಟು ತೊಂದರೆಗಳನ್ನ ಕಷ್ಟದಲ್ಲಿಯೇ ಜೀವನ ಮಾಡಿರತಕ್ಕಂತಹ ವ್ಯಕ್ತಿಗಳು ವೃಷಭ ರಾಶಿಯವರು. ಹಾಗಾಗಿ ಆ ಒಂದು ಕಲೆ ನಿಮಗೆ ಕರಗತವಾಗಿದೆ, ಸಮಸ್ಯೆಗಳನ್ನ ಎದುರಿಸುವಂತಹ ಸಾಮರ್ಥ್ಯ ಮೊದಲಿಂದನೂ ನಿಮಗೆ ಬಂದಿದೆ. ಶಾಶ್ವತವಾಗಿ ಕೆಲವೊಂದು ಸಮಸ್ಯೆಗಳನ್ನ ನಾನು ಸರಿ ಮಾಡ್ಕೊಂಡ್ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡುವಂತಹ ಸಾಧ್ಯತೆಗಳಿದೆ. ನನ್ ಕಿರಿಕಿರಿ ಸಾಕಾಗಿದೆ, ಈ ಹಣಕಾಸಿನ ಸಮಸ್ಯೆನೋ, ಕೆಲಸದ ಸಮಸ್ಯೆನೋ, ಇನ್ನಿತರ ಬಂಧು ಬಾಂಧವರ ಸಮಸ್ಯೆನೋ ಬಹಳ ದಿನಗಳಿಂದ ನಮ್ಮ ಮನಸ್ಸಿಗೆ ಬೇಸರ ಆಗ್ತಾ ಇದೆ, ಇದನ್ನ ಮೊದಲು ಸರಿ ಮಾಡ್ಬಿಡೋಣ ಬಿಡಪ್ಪ ಅನ್ನುವಂತಹ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರ್ಥಿಕ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡೋದಾದ್ರೆ ಬಲಗೊಳ್ಳುತ್ತೆ. ಯಾಕಂದ್ರೆ ಹಣಕಾಸಿನ ಪರಿಸ್ಥಿತಿಯು ಕೂಡ ಸ್ವಲ್ಪ ಚೇತರಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇರತಕ್ಕಂಥದ್ದು ಕೂಡ ಇದಕ್ಕೆ ಕಾರಣ ಆಗಿರುವಂಥದ್ದು. ತುಂಬಾ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ. ಈ ಕಾರಣದಿಂದಾಗಿ ಕೆಲವೊಂದು ಸಮಸ್ಯೆಗಳು ಕೂಡ ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ರೆಡಿ ಆಗ್ತಾ ಇರುವಂಥದ್ದು. ಇನ್ನು ಯಾವುದೇ ವ್ಯಕ್ತಿಗೆ ನೀವು ಸಾಲ ಕೊಡದೇ ಇರೋದೇ ಒಳ್ಳೇದು. ನೀವು ನಿಮ್ಮಲ್ಲಿ ಜಾಸ್ತಿ ಹಣ ಇದೆ, ನಾನು ಸಾಲ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಏನಾದ್ರೂ ಯೋಚನೆ ಮಾಡಿದ್ರೆ ಬೇಡ ಅಂತ ಹೇಳ್ತೀನಿ. ಕೊಟ್ಟಿರುವಂತ ದುಡ್ಡು ಅಷ್ಟು ಸುಲಭವಾಗಿ ಸರಳವಾಗಿ ಬರುವಂತ ಸಾಧ್ಯತೆ ಇಲ್ಲ. ನಿಮ್ಮ ಸಮಸ್ಯೆಗಳು ಏನಿದಾವೆ ಆ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ಬೇಕು. ಯಾಕಂತಂದ್ರೆ ಅದು ನೀವು ಕೊಟ್ಟಿರುವಂತ ದುಡ್ಡು ವಾಪಸ್ ಬರೋದು ತುಂಬಾ ಕಷ್ಟ ಇರುತ್ತೆ. ಇನ್ನು ಆರೋಗ್ಯ ಚೆನ್ನಾಗಿಲ್ಲ ಅಂತ ಏನಾದ್ರೂ ಕೇಳಿದ್ರೆ, ಅನಾರೋಗ್ಯದ ಕಾರಣದಿಂದ ಅದು ನಿಮ್ಮ ಕಣ್ಣಿಗೆ ಕಂಡು ಬಂದ್ರೆ ಮಾತ್ರ ಅವರಿಗೆ ಸಹಾಯವನ್ನು ಮಾಡುವಂತ ಕೆಲಸವನ್ನ ಮಾಡ್ಕೊಳ್ಳಿ. ಇನ್ನು ಈ ಖುಷಿಯಾಗಿರೋದಕ್ಕೆ ಏನು ಬರ ಇಲ್ಲ. ಇವತ್ತು ಪ್ರೇಮಿಗಳಲ್ಲಿ ಬಹಳಷ್ಟು ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳುವಿಕೆ ಇವತ್ತು ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಹೊಸ ಹೊಸ ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳುವಂತ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಒಂದು ನಗು ಅಥವಾ ನಿಮ್ಮ ಇನ್ವಾಲ್ವ್ಮೆಂಟ್ ಅಥವಾ ನಿಮ್ಮ ಮನಸ್ಥಿತಿ ಅದು ಬಹಳ ಜನರಿಗೆ ಮೆಚ್ಚುಗೆಗೆ ಕಾರಣ ಆಗುತ್ತೆ.
ಏ ಪರವಾಗಿಲ್ಲಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ಒಳ್ಳೆ ವ್ಯಕ್ತಿತ್ವ ನಿಂದು, ಒಳ್ಳೆ ರೀತಿಯಲ್ಲಿ ನೀನ್ ಕೆಲಸ ಮಾಡ್ತಾ ಇದೀಯ ಅನ್ನುವಂತಹ ಒಂದು ಭಾವನೆಗಳು ನಿನ್ನ ಕೆಲಸದ ಸಮಯದಲ್ಲಿ ಇವತ್ತು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಅದು ಸಮಾಧಾನ ಆಗುತ್ತೆ. ಕೆಲವೊಂದು ಸಾಧನೆಯನ್ನ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ಕೆಲಸದಲ್ಲಿ ನಾವು ನಮ್ಮ ಕೆಲಸವನ್ನ ಪ್ರೀತಿಸಬೇಕು. ಕೆಲಸವನ್ನ ಪ್ರೀತಿಸಿದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಯಾಕಂತಂದ್ರೆ ಕಾಯಕವೇ ಕೈಲಾಸ, ಬಸವಣ್ಣನವರು ಮಾತಾಡಿದಾಗೆ ನಮ್ಮ ಕಾಯಕವನ್ನು ಪ್ರೀತಿಸಿದ್ವಿ ಅಂತಂದ್ರೆ ಆ ಕೆಲಸದಲ್ಲಿರುವಷ್ಟು ಸಮಯವನ್ನೂ ನಾವು ಖುಷಿ ಖುಷಿಯಾಗಿ ಕಳಿಬಹುದು. ಇಲ್ಲ ಒತ್ತಡದಿಂದ ಮಾಡ್ತಾ ಇದ್ರೆ ಆ ಕೆಲಸನೂ ಚೆನ್ನಾಗಲ್ಲ, ನಮ್ಮ ದಿನಗಳು ಕೂಡ ಸಂತೋಷ ಅನ್ನುವಂಥದ್ದು ಹೊರಟೋಗುತ್ತೆ. ಹಾಗಾಗಿ ನೀವು ಖುಷಿಯಿಂದ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಅನುಕೂಲವನ್ನು ತಂದುಕೊಡುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮನ್ನ ಸಮಾಧಾನಗೊಳಿಸಲಿಕ್ಕೆ ನಿಮ್ಮ ಮಡದಿ ಆಗಿರ್ಬೋದು, ನಿಮ್ಮ ಪತಿ ಆಗಿರ್ಬೋದು ತುದಿಗಾಲಲ್ಲಿ ನಿಂತಿರ್ತಾರೆ. ನೀವು ಬಹಳ ಕಷ್ಟಪಟ್ಟಿರ್ತೀರಿ, ಕೆಲಸ ಮಾಡಿರ್ತೀರಿ, ಅಯ್ಯೋ ಪರವಾಗಿಲ್ಲ ಇವತ್ತು ಕೆಲಸ ಮಾಡಿದ್ದೀರಾ, ಇಷ್ಟು ದುಡಿದಿದ್ದಾರೆ ಅಥವಾ ದಣದಿದ್ದಾರೆ ಅಥವಾ ನಮಗೋಸ್ಕರ ಇಷ್ಟೊಂದು ಮಾಡ್ತಾ ಇದಾರಲ್ಲ ಅನ್ನುವಂತಹ ಪ್ರೀತಿಯನ್ನ ತೋರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂತಹ ಬೆಳವಣಿಗೆ, ಉತ್ತಮವಾಗಿರ್ತಕ್ಕಂತಹ ಒಂದು ಫಲ ಈ ವೃಷಭ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರುವಂತದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಷಭ ರಾಶಿಯವರ ಅದೃಷ್ಟದ ಸಂಖ್ಯೆ 8. ಮಿಥುನ ರಾಶಿಯವರಿಗೆ ಇವತ್ತು ನೋಡಿ, ದೀರ್ಘಕಾಲೀನ ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥವ್ರು ಚೇತರಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಅನಾರೋಗ್ಯದಿಂದ ಬಹಳ ದಿನಗಳಿಂದ ಆಸ್ಪತ್ರೆ ಅಥವಾ ಯಾವುದೇ ಒಂದು ಮೇಜರ್ ಆಗಿರತಕ್ಕಂತಹ ಸಮಸ್ಯೆಗಳಲ್ಲಿ ಬೆಳಲ್ತಾ ಇದ್ರೆ ಪರವಾಗಿಲ್ಲ ಅನ್ನುವಷ್ಟು ಮಟ್ಟಿಗೆ ಚೇತರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆರೋಗ್ಯ ದೃಷ್ಟಿಕೋನದಿಂದ ತುಂಬಾ ಚೆನ್ನಾಗಿದೆ, ಲವಲವಿಕೆಯಿಂದ ಇರ್ತೀರಿ, ಖುಷಿ ಖುಷಿಯಾಗಿರ್ತೀರಿ, ಬೇಗ ಇರ್ತೀರಿ ಕೆಲಸಕ್ಕೆ. ಇವತ್ತು ಏನ್ ಮಾಡ್ಬೇಕನ್ನುವಂತಹ ಕುತೂಹಲದಿಂದ ಕೂಡಿರುವಂತಹ ಒಂದು ದಿನ ಆಗಿರುತ್ತೆ. ಯಾರಾದರೂ ನಿಮ್ಮ ನೆರವನ್ನ ಕೇಳಿದ್ರೆ ಖಂಡಿತವಾಗ್ಲೂ ಅವರಿಗೆ ಸಹಾಯವನ್ನ ಮಾಡುವಂತ ಕೆಲಸ ಮಾಡಿ. ಅದು ಯಾವುದೇ ತರದ ಸಹಾಯ ಇರ್ಬೋದು, ನಿಮ್ಮ ಸಮಯ ಕೊಡೋದಿರ್ಬೋದು, ನಿಮ್ಮ ಹಣ ಕೊಡುವಂತದ್ದಿರ್ಬೋದು, ಸಂಕಷ್ಟದ ಸನ್ನಿವೇಶಗಳಲ್ಲಿ ನೀವು ಖಂಡಿತವಾಗ್ಲೂ ಸಹಾಯ ಮಾಡೋದ್ರಲ್ಲಿ ನಿಸ್ಸೀಮರು. ಮಿಥುನ್ ರಾಶಿಯವರು ಅಂದ ತಕ್ಷಣ ಕೇಳಬೇಕೆ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಎಲ್ಲರಿಗೂ ಸಹಾಯ ಮಾಡುವಂತಹ ವ್ಯಕ್ತಿ. ಇನ್ನು ಆದ್ರೆ ನೀವು ಸಾಲ ಮಾಡಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇದ್ದದ್ದನ್ನ ನೀವು ಅವರಿಗೆ ಸಹಾಯ ಮಾಡಬಹುದು. ಹಂಗಂದ ಮಾತ್ರಕ್ಕೆ ನಿಮ್ಮ ಬೇಕು ಬೇಡಗಳನ್ನು ಕೂಡ ಇಲ್ಲಿ ಅರ್ಥ ಮಾಡಿಕೊಂಡು ನಡೆಯುವಂತಹ ಪ್ರಯತ್ನವನ್ನ ಮಿಥುನ್ ರಾಶಿಯವರು ಮಾಡ್ಬೇಕಾಗತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಹಣದ ನಷ್ಟ ಆಗುತ್ತೆ, ನಿಮಗೂ ಕೂಡ ಕೆಲವೊಂದು ಸಮಸ್ಯೆಗಳು ತೊಂದರೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಬರುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂತಹ ಸುದ್ದಿ ಇದೆ ಇವತ್ತು, ಆ ಸುದ್ದಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನ ಸಮಾಧಾನವನ್ನ ತಂದುಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂತೋಷಕ್ಕೆ ಪಾರವೇ ಇರಲ್ಲ, ಅಷ್ಟೊಂದು ಏನೋ ಒಂಥರ ಸಂತೋಷದ ಸಮಾಚಾರಗಳು, ಖುಷಿಯಾಗಿರುವಂಥದ್ದು. ಪ್ರೇಮಿಗಳಲ್ಲಿ ಪ್ರಾಮಾಣಿಕತೆಯನ್ನ ಕಂಡು ಬರುವಂಥದ್ದು, ಏನು ಕೊಟ್ಟ ಮಾತಿಗೆ ನಡ್ಕೊಂಡು ಬಿಡೋದು, ಅಥವಾ ನಿನಗೆ ಇವತ್ತು ಅವತ್ತು ನಾನು ಏನೋ ಒಂದು ಮಾತು ಹೇಳಿದ್ದೆ ಇವತ್ತು ಅದನ್ನ ನೆರವೇರಿಸ್ತಾ ಇದ್ದೀನಿ ಅನ್ನುವಂತ ರೀತಿಯಲ್ಲಿರ್ಬೋದು. ಈ ರೀತಿಯಾಗಿ ಪ್ರೇಮಿಗಳಲ್ಲಿ ಕಂಡು ಬರುತ್ತೆ. ಜೊತೆಗೆ ನೀವು ಮಾಡುವಂತ ಕೆಲಸದಲ್ಲಿ ಬಹಳಷ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ, ನಿಷ್ಠೆಯಿಂದ ಪ್ರೀತಿಸಿ ಆ ಕೆಲಸಕ್ಕೆ ಬಹಳ ಗೌರವವನ್ನ ಕೊಟ್ಟು ನಿಮ್ಮಲ್ಲಿರತಕ್ಕಂಥ ವಿಶೇಷವಾದ ಕಲೆಗಳನ್ನ, ನಿಮ್ಮಲ್ಲಿರುವಂತಹ ವಿಶೇಷವಾದ ಕೌಶಲ್ಯಗಳನ್ನ ಆ ಕೆಲಸಕ್ಕೆ ಯಾಡ್ ಮಾಡುವಂಥದ್ದು ಇದೆಯಲ್ಲ, ಅದು ಅದ್ಭುತವಾದ ರಿಸಲ್ಟ್ ಅನ್ನ ತಂದುಕೊಡುತ್ತೆ. ಜನಗಳ ಪ್ರೀತಿ ವಿಶ್ವಾಸ ಗಳುತ್ತೆ ಮತ್ತೆ ಗಳಿಸುತ್ತೆ. ಜೊತೆಗೆ ನಿಮ್ಮ ಹಿರಿಯ ಅಧಿಕಾರಿಗಳು, ಮೇಲಧಿಕಾರಿಗಳು ನಿಮಗೆ ಪ್ರಶಂಸಿಸ್ತಾರೆ, ನಿಮಗೆ ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ. ಅದರಿಂದ ಬಹಳ ಅನುಕೂಲತೆ ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಕೆಲಸ ಮಾಡಿ ನೀವು ದಣಿವಾಗಿರ್ತದೆ, ಸುಸ್ತಾಗಿರ್ತದೆ,
ಕಷ್ಟಪಟ್ಟಿರ್ತೀರಿ. ಈ ಕಾರಣದಿಂದಾಗಿ ನಿಮಗೆ ಸಮಯ ಅನ್ನುವಂಥದ್ದು ಉಳಿತದೆ. ಇವತ್ತು ಸಾಯಂಕಾಲ ಸಮಯ ಉಳಿತೆ, ಸಿಕ್ಕಿರುವಂತ ಸಮಯವನ್ನ ಸ್ವಲ್ಪ ಆರಾಮಾಗಿ ಕಳೆಯೋದಕ್ಕೆ, ಅಥವಾ ವಾಕಿಂಗ್ ಮಾಡ್ಬೋದು, ಯಾವುದೇ ಚಿತ್ರವನ್ನ ನೋಡ್ಬೋದು, ಫಿಲ್ಮ್ಗಳನ್ನ ಮೂವಿಗಳನ್ನ ನೋಡ್ಬೋದು, ಟಿವಿಯಲ್ಲಿ ನೋಡ್ಬೋದು, ಮೊಬೈಲ್ ಅಲ್ಲಿ ನೋಡ್ಬೋದು, ಥಿಯೇಟರ್ಗೆ ಹೋಗಿ ನೋಡ್ಬೋದು. ಈ ರೀತಿಯಾಗಿ ಖುಷಿ ಖುಷಿಯಾಗಿರೋದಕ್ಕೆ ವೈವಾಹಿಕ ಜೀವನ ನೋಡಿ, ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತಲ್ಲ, ಆ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ. ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ, ಸಂಸಾರದಲ್ಲಿ ಅನೇಕ ತೊಂದರೆಗಳನ್ನ ಅನುಭವಿಸಿದ್ರು ಕೂಡ ಇವತ್ತು ಎಲ್ಲ ಕೆಲವೊಂದು ವಿಚಾರಗಳಿಗೆ ಏನಾಗುತ್ತೆ, ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ, ಮನಸ್ಸು ಕೂಡ ನಿರಾಳವಾಗಿರುತ್ತೆ. ಈ ಕಾರಣದಿಂದಾಗಿ ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಬಹಳ ಸಮಾಧಾನವಾಗಿರುತ್ತೆ. ಇವತ್ತು ಏನೋ ಒಂದು ಸಾಧನೆ ಮಾಡಿರುವಂತಹ ಅಥವಾ ಸಾರ್ಥಕತೆ ಆಗಿರತಕ್ಕಂತಹ ದಿನ, ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ನೀವಿರುವಷ್ಟು ಚಿಕ್ಕ ಪ್ರಮಾಣದಲ್ಲಾದ್ರೂ ಕೂಡ ಸಮಾಧಾನವನ್ನ ಪಡುವಂತಹ ಒಂದು ದಿನ ಇವತ್ತು ಮಿಥುನ ರಾಶಿಯವರಿಗೆ ಆಗಿರುತ್ತೆ. ಹಾಗಾಗಿ ಆರೋಗ್ಯದ ಕಡೆಯನ್ನು ಕೂಡ ಹೆಚ್ಚಿನ ಗಮನವನ್ನ ಕೊಡಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ ರಾಶಿಯವರ ಅದೃಷ್ಟದ ಸಂಖ್ಯೆ 6. ಕಟಕ ರಾಶಿಯವರಿಗೆ ಇವತ್ತು ಹೊರಾಂಗಣ ಚಟುವಟಿಕೆಗಳು ನಿಮಗೆ ಬಹಳಷ್ಟು ಉಪಯುಕ್ತವಾಗುವಂತಹ ಸಾಧ್ಯತೆಗಳಿದೆ. ಎಲ್ಲವರು ಹೊರಗಡೆ ಹೋಗೋದು, ಅಥವಾ ನಿಮ್ ಕೆಲಸದ ಸ್ಥಳ ಇರ್ಬೋದು, ಅಥವಾ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸುವಂತದ್ದಿರ್ಬೋದು, ಯಾವುದೇ ಒಂದು ಸಾರ್ವಜನಿಕ ವ್ಯಕ್ತಿಗಳಿಗೆ ಭೇಟಿಯಾಗುವಂತದ್ದಿರ್ಬೋದು, ಅಂದ್ರೆ ಮನೆಯಿಂದ ಹೊರಗಡೆ ಮಾಡುವಂತ ಕೆಲಸಗಳಿದಾವಲ್ಲ, ಆ ಕೆಲಸಗಳು ಇವತ್ತು ಬಹಳ ನಿಮಗೆ ಖುಷಿಯನ್ನು ತಂದು ಕೊಡುತ್ತೆ, ಸಂತೋಷವನ್ನು ತಂದು ಕೊಡುತ್ತೆ. ಏನೋ ಎಲ್ಲೋ ಒಂದ್ ಕಡೆ ಇಷ್ಟು ದಿವಸ ನಾನು ಬಂಧನದಲ್ಲಿದ್ದೆ, ಅಥವಾ ಎಲ್ಲೋ ಒಂದ್ ಕಡೆ ನಾನು ಬಂಧಿಯಾಗಿದ್ದೆ, ಅದರಿಂದ ಹೊರಗಡೆ ಬಂದಿದ್ದೀನಿ, ಅಥವಾ ನಾನು ಫ್ರೀಡಮ್ ಆಗಿ ಅಡ್ಡಾಡ್ಬೋದು, ಓಡಾಡ್ಬೋದು ಅನ್ನುವಂತ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಜೀವನ ಶೈಲಿಯು ಕೂಡ ಬಹಳ ಉತ್ತಮವಾಗಿರುತ್ತೆ. ಜೀವನಕ್ಕೆ ಏನೋ ಒಂಥರ ಭದ್ರತೆಗಳು, ಅಥವಾ ನೀವು ಯೋಚನೆ ಮಾಡತಕ್ಕಂತಹ ವಿಚಾರಗಳಲ್ಲಿಯೂ ಕೂಡ ಒಂದು ಸ್ಪಷ್ಟತೆ ಅನ್ನುವಂಥದ್ದಿರುತ್ತೆ. ಆ ಸ್ಪಷ್ಟತೆ ಇದ್ದಾಗ ಸಹಜವಾಗಿ ಒಂದು ಭದ್ರತೆ ಅನ್ನುವಂಥದ್ದು ಸಿಗುತ್ತೆ. ನಾನು ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಇದೇ ತರ ಆಗತ್ತೆ ಬಿಡು ಕೆಲಸ ಅನ್ನುವಂತಹ ಮಾನಸಿಕವಾಗಿರತಕ್ಕಂತಹ ನೆಮ್ಮದಿ ಇರುತ್ತಲ್ಲ, ಅದು ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಎತ್ತರಕ್ಕೆ ಏರಿಸುವಂತಹ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಇವತ್ತು ಕಂಡು ಬರುವಂತದ್ದು. ನಿಮ್ಮನ್ನ ಒಬ್ಬ ವ್ಯಕ್ತಿ ಇವತ್ತು ಗಾಬರಿಯಿಂದ ನೋಡುವಂಥದ್ದು, ಅಥವಾ ಆಶ್ಚರ್ಯಕರ ರೀತಿಯಲ್ಲಿ ನೋಡುವಂಥದ್ದು, ಅಥವಾ ಅವರ ಅಭಿಪ್ರಾಯವನ್ನು ನಿಮ್ಮ ಬಗೆಗಿನ ಏನು ಅಭಿಪ್ರಾಯ ಇದೆ ಅದನ್ನು ತಿಳಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಈ ಬ್ಯಾಂಕು ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಕೆಲಸ ಮಾಡುವಂಥವ್ರು ಹಣಕಾಸಿಗೆ ಸಂಬಂಧಪಟ್ಟಂತಹ ಲೆಕ್ಕಪತ್ರಗಳಲ್ಲಿ ಹಣಕಾಸಿಗೆ ದುಡ್ಡು ಎಲ್ಲಿ ಇಡ್ತಾ ಇದ್ದೀರಾ ಅನ್ನುವಂಥದ್ರ ವಿಚಾರವಾಗಿ ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ವ್ಯವಹಾರಗಳು, ಲೆಕ್ಕಪತ್ರಗಳು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಬ್ಯಾಂಕ್ ಅಲ್ಲಿರುವಂತದ್ದು ಅಷ್ಟೇ ಅಲ್ಲ, ಹಣಕಾಸಿನ ವಿಚಾರ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಕಟಕ ರಾಶಿಯವರು ಎಚ್ಚರಿಕೆಯ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ಸಂಪೂರ್ಣವಾಗಿ ನಿಮಗೆ ಬೇರೆ ಜನಗಳು ಬೆಂಬಲವನ್ನ ನೀಡ್ತಾರೆ, ಮನೆಯವರು ಅಂತೂ ತುಂಬಾ ಒಳ್ಳೆಯ ಬೆಂಬಲವನ್ನ ನೀಡುವಂತದ್ರಿಂದ ನೀವು ಮಾಡುವಂತ ಕೆಲಸದಲ್ಲಿ ಬಹಳ ಸಮಾಧಾನ ಅನ್ನುವಂಥದ್ದಾಗುತ್ತೆ, ಖುಷಿ ಅನ್ನುವಂಥದ್ದಾಗುವಂತ ಸಾಧ್ಯತೆ ಇದೆ. ಕೆಲವೊಂದು ಸಮಸ್ಯೆಗಳು ಇವತ್ತು ಬಗೆಹರಿಸೋದಕ್ಕೆ ಸಾಧ್ಯವಾದಷ್ಟು ಶ್ರಮ ಪಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಪ್ರೇಮಿಗಳಿಗೆ ನಿಮ್ಮ ಭಾವನೆಯನ್ನ ಅವರ ಹತ್ರ ಏನೋ ಒಂದು ಅರ್ಥ ಮಾಡುವ ಹಾಗೆ ಹೇಳಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ, ಬಟ್ ಹೇಳಲಿಕ್ಕೆ ಸಮಯ ಸಿಗೋದಿಲ್ಲ, ಅಥವಾ ಅಂತ ವಾತಾವರಣ ಸೃಷ್ಟಿಯಾಗಿರಲ್ಲ, ಅದರಿಂದ ಮನಸ್ಸಿಗೆ ಬೇಸರವಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ಬಹಳಷ್ಟು ಜನರಿದ್ರೆ ಸ್ವಲ್ಪ ಬೇಸರ ಆಗುವಂತಹ ಮನಸ್ಥಿತಿ ನಿಮ್ದು, ಒಬ್ಬರೇ ಇರಬೇಕು, ಒಬ್ಬರೇ ಏನೋ ಯೋಚನೆ ಮಾಡಬೇಕು, ಭವಿಷ್ಯದ ದೃಷ್ಟಿಯಲ್ಲಿ ಚಿಂತನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿರುವಂತಹ ವ್ಯಕ್ತಿಗಳು ನೀವಾಗಿರೋದ್ರಿಂದ ಕಟಕ ರಾಶಿಯವರು
ಇವರಿಗೆ ತುಂಬಾ ಚೆನ್ನಾಗಿದೆ. ಆಮೇಲೆ ಕೆಲವೊಂದು ಅಧಿಕಾರದಲ್ಲಿ ಒಳ್ಳೆ ಸ್ಥಾನಮಾನಗಳು ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಒಬ್ಬರೇ ಯಾವುದೇ ಒಂದು ಕೊಠಡಿಯಲ್ಲಿ ಕುಂತು ಏನೋ ಒಂದು ಪೇಪರ್ ಅಥವಾ ಏನೋ ರಿಸರ್ಚ್ ಮಾಡಬೇಕು, ಯಾವುದೇ ಒಂದು ವಿಚಾರಗಳ ಬಗ್ಗೆ ತಿಳ್ಕೊಬೇಕು ಅನ್ನೋಂತ ಪ್ರಯತ್ನದಲ್ಲಿರ್ತೀರಿ. ಬಟ್ ಆತರ ಆಗಲ್ಲ, ಸಮಯ ಸಿಗಲ್ಲ, ಬಿಡುವಿಲ್ಲದ ವಾತಾವರಣಗಳು ಇವತ್ತು ಸೃಷ್ಟಿಯಾಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಕೂಡ ಕೆಲವೊಂದು ಸಿಡುಕುತನ, ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲೂ ಕೂಡ ಕಂಡು ಬರಬಹುದು. ಅದನ್ನ ಸಮಾಧಾನವಾಗಿ ನಿಭಾಯಿಸಿಕೊಂಡು ಹೋದ್ರೆ ಖಂಡಿತ ಒಳ್ಳೇದಾಗುತ್ತೆ ಅನ್ನುವಂಥದ್ದು. ಕಟಕ ರಾಶಿಯವರಿಗೆ ತುಂಬಾ ಒಳ್ಳೆ ಫಲ ಇದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕಟಕ ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 9. ಸಿಂಹರಾಶಿಯವರಿಗೆ ನೋಡಿ, ನೀವು ನಗನಗತಾ ಇದ್ರೆ ಅದು ಎಷ್ಟೋ ಸಮಸ್ಯೆಗಳು ಸರಿಯಾಗುತ್ತೆ, ಎಷ್ಟೋ ಜನಗಳು ಖುಷಿಯಾಗಿರ್ತಾರೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತ ವಿಚಾರ. ನಿಮ್ಮ ಮನೆಯ ಸದಸ್ಯರಿರ್ಬೋದು ಅಥವಾ ನಿಮ್ಮ ಪ್ರೀತಿಸಿರುವಂತಹ ವ್ಯಕ್ತಿಗಳಿರ್ಬೋದು, ಇವತ್ತು ಯಾರೇ ಇರ್ಬೋದು, ನಿಮ್ಮ ಒಂದು ನಗು ಇದೆಯಲ್ಲ ಅದು ಇವತ್ತು ಟಾನಿಕ್ ನಂತೆ ಕೆಲಸ ಮಾಡುತ್ತೆ. ಖುಷಿ ಆಗುತ್ತೆ, ಎಷ್ಟೋ ಸಮಸ್ಯೆಗಳು ಸರಿ ಆಗುತ್ತೆ, ಮನಸ್ಸಿಗೂ ನೆಮ್ಮದಿ ಆಗುತ್ತೆ, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಕಂಡು ಬರುತ್ತೆ. ನಗನಗುತ್ತಾ ಇರಬೇಕು, ಸಿಡುಕುತನ ಬಿಡಬೇಕು, ಅಲಕ್ಷ್ಯತನ ಬಿಡಬೇಕು, ಕೋಪ ಬಿಡಬೇಕು, ಹಠಮಾರಿತನ ಬಿಡಬೇಕು, ಈ ತರದ ಕೆಲವೊಂದು ನಿರ್ಧಾರಗಳನ್ನ ನೀವು ಬಿಟ್ಟಿದ್ದೆ ಆದ್ರೆ ನೋಡಿ, ಅದ್ಭುತವಾದ ಫಲ ಸಿಗುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ನಿಮ್ಮನ್ನ ದ್ವೇಷಿಸುವಂತಹ ಜನ ಬಹಳ ಕಡಿಮೆ. ಯಾಕಂತಂದ್ರೆ ತುಂಬಾ ಮೆಂಟಲಿ ಸ್ಟ್ರಾಂಗ್ ಇದ್ರಿ ಸಿಂಹರಾಶಿಯವರಿಗೆ, ಅಂತ ತಕ್ಷಣ ಜನ ಬೆಂಬಲ ಜಾಸ್ತಿ ಇರುತ್ತೆ. ಬಟ್ ಆದ್ರೆ ಅದನ್ನ ಇನ್ನೂ ಲಾಭವಾಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಲಾಭವಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಆ ಜನಗಳಿಗೂ ಒಳ್ಳೇದಾಗತ್ತೆ, ನಿಮಗೂ ಒಳ್ಳೇದಾಗತ್ತೆ. ಸುಮ್ನೆ ಇದೆ ಅಂತ ತಿಳ್ಕೊಂಡು ಸುಮ್ನೆ ಮನೇಲಿ ಕೂತ್ರೆ ಯಾವ ಪ್ರಯೋಜನಗಳು ಇಲ್ಲ. ಆದ್ರೆ ಒಂದು ಪ್ರಯೋಜನವನ್ನ ನೀವು ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ, ತರಾತುರಿಯಲ್ಲಿ ಯಾವುದೇ ಹೂಡಿಕೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ ಹೋಗ್ಬೇಡಿ, ಯಾವುದೇ ಬಹುಮುಖ್ಯವಾದ ಹಣಕಾಸಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಕೂಡ ನೀವು ತರಾತುರಿಯಲ್ಲಿ ತಗೋಬೇಡಿ. ಸಾಧಕ ಬಾಧಕವನ್ನ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಯಾರು ಅನುಭವಿಕರಿದ್ದಾರೆ ಅವ್ರ ಜೊತೆಯಲ್ಲಿ ಸ್ಪಷ್ಟವಾಗಿ ಖಚಿತತೆಯನ್ನ ಮಾಡಿಕೊಂಡು ನೀವು ಆ ಕಾರ್ಯಕ್ಕೆ ಕೈ ಹಾಕಿದ್ರೆ ಖಂಡಿತ ನೀವು ಗೆಲ್ಲುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಇವತ್ತು ಯಾವುದೇ ಒಂದು ಫೋನ್ ಕಾಲ್ ಮೂಲಕ ಇರ್ಬೋದು, ಸ್ನೇಹಿತರ ಮೂಲಕ ಇರ್ಬೋದು, ನೆರೆಹೊರೆಯವರ ಮೂಲಕ ಇರ್ಬೋದು, ಏನೋ ಒಂದು ಸಂತೋಷದ ಸುದ್ದಿ ನಿಮಗೆ ಖುಷಿಯನ್ನ ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಇವತ್ತು ಪ್ರೇಮಿಗಳಿಗೆ ಬಹಳಷ್ಟು ಸಂತೋಷದ ದಿನವಾಗಿರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಇವತ್ತು ನಡೆಯೋದ್ರಿಂದ ಆ ಚರ್ಚೆ ಬಹಳ ಸಂತೋಷವನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲಸದ ಮೇಲೆ ಬಹಳಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕೆಲಸದ ಮೇಲೆ ಗಮನ ಕಡಿಮೆ ಆಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಇನ್ನೂ ಹೆಚ್ಚಿನ ಒತ್ತನ್ನ ನೀವು ಕೆಲಸದ ಕಡೆ ಇನ್ನೂ ಹೆಚ್ಚಿನ ಮನ್ನಣೆಯನ್ನ ನೀವು ಕೊಟ್ರೆ ಬಹಳ ಖುಷಿಯನ್ನ ಸಂತೋಷವನ್ನ ಹಣಕಾಸಿನ ಒಳಹರಿವು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಯಾರು ನಿಮಗೆ ಬೇಕಾಗಿರುವಂತವರು, ಆತ್ಮರು, ಆಪ್ತರು, ಅತ್ಯಾತ್ಮರು, ಸ್ನೇಹಿತರು, ಇಂಥವರ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅದರಿಂದ ಸಮಾಧಾನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ವೈವಾಹಿಕ ಜೀವನ ಪ್ರಾರಂಭದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ತಂದೊಡ್ಡುವಂತಹ ಸಾಧ್ಯತೆಗಳು, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳು, ಮುನಿಸುಗಳು, ಬೇಸರಗಳು ಇವತ್ತು ಕಂಡು ಬರುವಂಥದ್ದು ವೈವಾಹಿಕ ಜೀವನದಲ್ಲಿ ಕಂಡು ಬರುತ್ತೆ. ಆದ್ರೆ ಎಲ್ಲವೂ ಶಾಂತವಾಗುತ್ತೆ. ಸಾಯಂಕಾಲ ಅನ್ನಷ್ಟೊತ್ತಿಗೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಅದರಿಂದನೂ ಕೂಡ ಬಹಳ ಸಂತೋಷವನ್ನ ಪಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದ್ರ ಜೊತೆ ಜೊತೆಯಲ್ಲಿ ಆರೋಗ್ಯವನ್ನ ನಿರ್ಲಕ್ಷಿಸಬಾರದು. ಆರೋಗ್ಯ ಅಂತಂದ್ರೆ ನೀವು ಊಟ ಮಾಡುವಂತಹ ಅದರಿಂದ ಹಿಡಿದು ನಿಮ್ಮ ಆಟ ಪಾಠಗಳ
ವರೆಗೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಈ ತರ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಕೆಲವೊಂದು ಸಮಸ್ಯೆಗಳು ಕೂಡ ಸರಿಯಾಗುತ್ತೆ, ಅನಾರೋಗ್ಯದ ಸಮಸ್ಯೆಗಳು ಸರಿಯಾಗುತ್ತೆ. ಇದರ ಬಗ್ಗೆ ಆರೋಗ್ಯದ ಕಡೆ ಕೂಡ ನೀವು ಗಮನ ಹರಿಸಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಶಿವರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ 8. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇವತ್ತು ಕೆಲವೊಂದು ವಿಚಾರದಲ್ಲಿ ಮಾನಸಿಕವಾಗಿರತಕ್ಕಂತಹ ಖಿನ್ನತೆ ಇರುತ್ತೆ. ಜನಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿರುತ್ತೆ, ನಿಮ್ಮ ಬಗ್ಗೆನೆ ಕೆಲವೊಂದು ಆಲೋಚನೆಗಳಿರುತ್ತೆ. ಈ ಎಲ್ಲ ಆಲೋಚನೆಗಳ ಮಧ್ಯದಲ್ಲಿ ಮಾನಸಿಕವಾಗಿ ಸ್ವಲ್ಪ ಏನೋ ಒಂಥರ ಬೇಸರ, ಏನೋ ಒಂಥರ ನೋವು, ಏನೋ ಒಂಥರ ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ, ಏನ್ ಮಾಡೋದೀಗ, ಏನ್ ಸಮಸ್ಯೆ, ಹೇಗ್ ಸರಿ ಮಾಡೋದು, ಮುಂದೆ ಹೇಗೆ ಜೀವನ ಅನ್ನುವಂತಹ ಅಭದ್ರ ಸ್ಥಿತಿಯಲ್ಲಿ ಕೆಲವೊಂದು ಜನ ಕಂಡು ಬರುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇದೆ. ನಿಮ್ಮೊಳಗೆ ಆವರಿಸ್ಕೊಳ್ಳುವಂತಹ ಕೆಲವೊಂದು ಪ್ರಶ್ನೆಗಳು ಖಂಡಿತವಾಗಿಯೂ ಅದು ಒಳ್ಳೆಯ ಬೆಳವಣಿಗೆ. ನೀವು ಏನ್ ಆಲೋಚನೆ ಮಾಡ್ತಾ ಇದ್ದೀರಾ, ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅಂತಾನೆ ಹೇಳ್ಬೋದು, ನಿಮ್ಮಲ್ಲೇ ನೀವು ಫಿಕ್ಸ್ ಆಗ್ತೀರಿ. ಇಷ್ಟು ದಿವಸದ ಒಂದು ಹೋರಾಟ ಇದೆಯಲ್ಲ, ಆ ಹೋರಾಟ ಈ ರೀತಿಯಾಗಿ ಅದನ್ನ ಕೊನೆಗೊಳಿಸಬೇಕು, ಈ ರೀತಿಯಾಗಿ ಆ ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲೇ ಹುಟ್ಟಿ, ಕ್ವಶನ್ ಮಾರ್ಕ್ ನಿಮ್ಮಲ್ಲೇ ಹುಟ್ಟುತ್ತೆ, ಆಮೇಲೆ ಅದಕ್ಕೆ ಪರಿಹಾರನೂ ಕೂಡ ನಿಮ್ಮಲ್ಲೇ ಹುಟ್ಟುವಂತಹ ಸಾಧ್ಯತೆಗಳು ಇರೋದ್ರಿಂದ ನಿಮಗೆ ಇವತ್ತು ಯೋಚನೆ ಮಾಡುವಂತಹ ಒಂದು ಒಳ್ಳೆಯ ದಿನ. ಆ ಯೋಚನೆ ನಿಮಗೆ ಒಳ್ಳೆ ಪ್ರಗತಿಯನ್ನ ತಂದುಕೊಡುತ್ತೆ. ಹಾಗಾಗಿ ಇರಬೇಕು, ಒಂದು ಸಕಾರಾತ್ಮಕ ಯೋಚನೆಗಳು ಇರಬೇಕು. ಸಕಾರಾತ್ಮಕ ಯೋಚನೆಗಳಿದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಏನನ್ನಾದ್ರೂ ಒಂದು ಮಾಡೋದಕ್ಕೆ ಸಾಧ್ಯ ಇದೆ. ಕನಸು ಇರ್ಲಿಲ್ಲ ಅಂದ್ರೆ ಹೇಗೆ, ಅದು ಸುಮ್ಮನೆ ಮಲ್ಕೊಂಡಾಗ ಕಂಡಿರುವಂತ ಕನಸುಗಳಲ್ಲ. ಎಚ್ಚರಿದ್ದಾಗ ಆಲೋಚನೆ ಮಾಡುವಂತದ್ದಿರುತ್ತಲ್ಲ, ಆಲೋಚನೆ ತಕ್ಕಂತೆ ನಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಮುಖ್ಯವಾದಂತಹ ಅಂಶ. ಎಲ್ಲಾದರೂ ಹೂಡಿಕೆ ಮಾಡಿದ್ರು ಕೂಡ ಜನರು ನಿಮ್ಮನ್ನ ಕೆಲವೊಂದು ಆರ್ಥಿಕ ಸಂಕಷ್ಟಕ್ಕೆ ಅಥವಾ ಕೆಲವೊಂದು ಬಿಕ್ಕಟ್ಟಿಗೆ ಸಿಲುಕಾಕಿಸ್ಕೊಳ್ಳುವಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನೋ ಪ್ರಾಬ್ಲಮ್ ಇದೆ ಅಂತ ನೀವು ಅವ್ರಿಗೆ ಸಹಾಯ ಮಾಡ್ಬಿಡ್ತೀರಿ, ಬಟ್ ನಿಮ್ ಪ್ರಾಬ್ಲಮ್ಗೆ ಅವರು ವಾಪಸ್ ರೆಸ್ಪಾನ್ಸ್ ಮಾಡಲ್ಲ. ಇದರಿಂದ ಮನಸ್ಸಿಗೆ ಬಹಳ ಬೇಸರ ಆಗ್ಬಿಡುತ್ತೆ. ಈ ತರದ ಅನುಭವಗಳು ನಿಮ್ ಜೀವನದಲ್ಲಿ ಸಾಕಷ್ಟು ಆಗೋಗಿದೆ. ಹಾಗಾಗಿ ಒಂದು ಕೃತಜ್ಞತೆನು ಹೇಳಿಲ್ವಲ್ಲ ಈ ವ್ಯಕ್ತಿ, ಇಷ್ಟೆಲ್ಲ ನಾನು ಸಹಾಯ ಮಾಡಿದೆ ಅನ್ನುವಂತ ಬೇಸರನು ಕೂಡ ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನೀವು ಹಿಂದೆ ಮುಂದೆ ನೋಡೋದೇ ಇಲ್ಲ, ಅದಕ್ಕೆ ಯಾವತ್ತಿಗೂ ನೀವು ನೆನೆಸ್ಕೊಳ್ತಾ ಇರ್ತೀರಿ, ಈ ವ್ಯಕ್ತಿ ಇಂಥ ಸಂದರ್ಭದಲ್ಲಿ ನಮ್ಗೆ ಸಹಾಯ ಮಾಡಿದ್ರು ಅಂತ ಹೇಳಿ. ನೀವಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ನೀವು ಹೇಳ್ತೀರಿ ಆ ತರ ವ್ಯಕ್ತಿತ್ವ ಕನ್ಯಾ ರಾಶಿಯವರಿಗೆ. ಇನ್ನು ಇವತ್ತಿನ ಜೀವನ ಇದೆಯಲ್ಲ, ಕೆಲವೊಂದು ಖಿನ್ನತೆಯ ಹೊರತಾಗಿಯೂ ಕೂಡ ಹೊರಗಡೆ ಬಂದು ಕೆಲವೊಂದು ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ ಅನುಕೂಲವಾಗುವಂತಹ ದಿನ, ಹಣ ಗಳಿಸೋದಕ್ಕೆ ಅನುಕೂಲವಾಗುವಂತಹ ದಿನ, ಮತ್ತೆ ಎಜುಕೇಟೆಡ್ ಆಗುವಂತಹ ದಿನ, ಕೆಲವೊಂದು ವಿಚಾರದಲ್ಲಿ ಜ್ಞಾನವನ್ನ ಕಲಿಯುವಂತಹ ದಿನ. ಜನಗಳ ಬಗ್ಗೆನೂ ಅರಿವಾಗುತ್ತೆ, ಹಣಕಾಸಿನ ಬಗ್ಗೆ ಅರಿವಾಗುತ್ತೆ, ಕೆಲಸದ ಬಗ್ಗೆ ಅರಿವಾಗುತ್ತೆ, ಬಹಳಷ್ಟು ವಿಷಯಗಳಲ್ಲಿ ನೀವಿವತ್ತು ಕಲಿತೀರಿ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರತಕ್ಕಂತಹ ಮುಖ್ಯವಾಗಿರತಕ್ಕಂತಹ ವಿಚಾರ. ಇನ್ನು ಸಂಜೆಗೆ ವಿಶೇಷವಾಗಿ ಏನಾದ್ರೂ ಯೋಚನೆ ಮಾಡುವಂತ ಸಾಧ್ಯತೆಗಳಿದೆ, ಸಾಧ್ಯವಾದಷ್ಟು ಫ್ರೀ ಆಗಿರೋದಕ್ಕೆ ಪ್ರಯತ್ನ ಪಡುವಂತ ಸಾಧ್ಯತೆಗಳಿದೆ. ಇನ್ನು ವಿಶೇಷವಾಗಿ ಈ ಪ್ರೇಮಿಗಳು ಗಂಟೆ ಗಟ್ಟಲೆ ಫೋನ್ ಅಲ್ಲಿ ಮಾತಾಡುವಂಥದ್ದು, ಕೆಲವೊಂದು ವಿಚಾರಗಳ ಬಗ್ಗೆ, ಬಹಳ ಮುಖ್ಯವಾದಂತ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಆಸಕ್ತಿದಾಯಕವಾಗಿರುವಂತಹ ಯಾವುದೇ ಒಂದು ಕಾದಂಬರಿ ಇರ್ಬೋದು, ಪತ್ರಿಕೆ ಇರ್ಬೋದು, ಅಥವಾ ಮೊಬೈಲ್ ಅಲ್ಲಿ ಯಾವುದೇ ಒಂದು ಸ್ಕ್ರಿಪ್ಟ್ ಇರ್ಬೋದು, ವಿಶೇಷವಾಗಿರುವಂತದ್ದನ್ನ ನೀವು ಕಲಿಬಹುದು, ಓದ್ಬೋದು, ಓದಿ ತಿಳ್ಕೊಂಡು ಅದನ್ನು ಕಲಿಯುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಇನ್ನು ಈ ಪತಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ಮೌಲ್ಯ ಆಧಾರಿತವಾಗಿರತಕ್ಕಂತಹ ವಿವರಣೆಯನ್ನ ತಿಳಿಸುವಂತದ್ದು, ಕೆಲವೊಂದು ವೈಯಕ್ತಿಕ ವಿಚಾರಗಳು, ಬಿರುಕುಗಳು, ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು
ಇಬ್ರು ಹೊಂದಾಣಿಕೆಯಿಂದ ಹೋಗುವಂತಹ ಸಾಧ್ಯತೆಗಳು ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರುತ್ತೆ. ಹಿಂದಿನ ಕೆಲವೊಂದು ವಿಚಾರಗಳು ಕೂಡ ಇವತ್ತು ನೆನಪು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು, ಜೊತೆಗೆ ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಕಂಡು ಬರ್ತಾ ಇದೆ. ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರತಕ್ಕಂಥದ್ದು, ಜೊತೆಗೆ ಇವತ್ತು ಉತ್ತಮವಾದಂತಹ ದಿನ ಅಂತಾನೆ ಹೇಳ್ಬೋದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಕನ್ಯಾ ರಾಶಿಯವರ ಅದೃಷ್ಟದ ಸಂಖ್ಯೆ 6. ತುಲಾರಾಶಿಯವರಿಗೆ ಇವತ್ತು ಕೆಲವೊಂದು ಚೈತನ್ಯ ಯುಕ್ತವಾಗಿರುವಂತದ್ದು, ಲವಲವಿಕೆಯಿಂದ ಇರುತ್ತೀರಿ. ಏನೋ ಒಂಥರ ಹೊಸ ಹುರುಪು, ಹೊಸ ಉತ್ಸಾಹ, ಏನಾದ್ರೂ ಒಂದು ಮಾಡಬೇಕು, ಬೇಗ ಹೇಳ್ಬೇಕು, ಕೆಲಸದ ಕಡೆ ಒತ್ತನ್ನ ಕೊಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ತುಲಾರಾಶಿಯಲ್ಲಿ ಬಹಳಷ್ಟು ಜನರಿಗೆ ಇವತ್ತು ಕಂಡು ಬರುತ್ತೆ. ಈ ಕಾರಣದಿಂದ ಬೇಗ ಹೇಳ್ತೀರಿ, ಬೇಗ ರೆಡಿ ಆಗ್ತೀರಿ, ಕೆಲಸದ ಬಗ್ಗೆ ಏನೋ ಒಂದು ಕುತೂಹಲ ಇರುತ್ತೆ. ಇದು ಬಹಳ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಈ ತರ ಮಾಡೋದ್ರಿಂದ ಹಣಕಾಸಿನಲ್ಲಿ ಕೆಲವೊಂದು ಪ್ರಗತಿ ಆಗುವಂತಹ ಸಂದರ್ಭಗಳು ಕಂಡು ಬರುತ್ತೆ. ಇನ್ನು ಅರ್ಧದಲ್ಲಿ ನಿಂತಿರತಕ್ಕಂತಹ ಕೆಲಸಗಳನ್ನ ಮರುಚಾಲನೆ ಮಾಡೋದಕ್ಕೆ, ಅದನ್ನ ಪೂರ್ಣಗೊಳಿಸೋದಕ್ಕೆ, ಅದು ಮನೆ ಕೆಲಸ ಇರ್ಬೋದು, ಹೊರಗಿನ ಕೆಲಸ ಇರ್ಬೋದು, ಸಾಧ್ಯವಾದಷ್ಟು ಅದನ್ನ ಸರಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಣಕಾಸಿನ ಪ್ರಗತಿ ಚೆನ್ನಾಗಿದೆ, ಚೆನ್ನಾಗಿ ವೃದ್ಧಿ ಆಗುತ್ತೆ. ಎದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅದರಲ್ಲಿ ಲಾಭಗಳು ಇವತ್ತು ಕಂಡು ಬರುವಂತಹ ಸಾಧ್ಯತೆಗಳಿದೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಕೂಡ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿದೆ. ಅದ್ರ ಜೊತೆ ಖರ್ಚು ಇದೆಯಲ್ಲ, ಯಾಕಂತಂದ್ರೆ ಖರ್ಚಿಗೆ ಏನ್ ಬರ, ತುಲಾರಾಶಿಯವರಿಗೆ ಎಷ್ಟೋ ದುಡ್ಡು ಬರ್ತಾ ಇದೆ, ಬಂದಿದ್ದು ಉಳಿಸೋಕ್ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದೇ ಒಂದು ನೋವು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ಇನ್ನು ನೀವು ತಾಳ್ಮೆಯನ್ನ ಹೊಂದಿರ್ತೀರಿ, ಇದು ಬಹಳ ಮುಖ್ಯವಾದಂತ ವಿಚಾರ. ಇವತ್ತು ಎಚ್ಚರಿಕೆಯಿಂದ, ಬುದ್ಧಿವಂತಿಕೆಯಿಂದ ಯಾವುದೇ ತೀರ್ಮಾನ ತಗೊಳ್ಳಿ, ನೀವು ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಎಚ್ಚರಿಕೆಯಿಂದ ನಿರ್ಧಾರ, ತಾಳ್ಮೆಯಿಂದ ನಿರ್ಧಾರ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಒಳ್ಳೆಯ ವಿಚಾರ. ಇವತ್ತಲ್ಲದೆ ಇದ್ರೂ ಅದು ಭವಿಷ್ಯದ ದೃಷ್ಟಿಯಿಂದ ನಿಮಗೆ ಬಹಳ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಕಠಿಣವಾಗಿರತಕ್ಕಂತಹ ಕೆಲಸಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದಕ್ಕಾಗಿ ಯೋಚನೆ ಮಾಡೋದ್ರಿಂದ ಕಠಿಣ ಯಾವುದು, ಸುಲಭ ಯಾವುದು, ಯಾವ್ದನ್ನ ಮಾಡ್ತೀವಿ ನಾವು ಅನ್ನುವಂಥದ್ರ ಬಗ್ಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು. ಇನ್ನು ಕೆಲವೊಂದು ಜನಗಳು ನಿಮಗೆ ಅರ್ಥನೆ ಮಾಡ್ಕೊಳ್ಳಿಲ್ವಲ್ಲ ಅನ್ನುವಂಥ ಬೇಸರ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿರ್ಬೋದು, ಆಭರಣಗಳಿರ್ಬೋದು, ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಮಿಸ್ ಆಗುವಂಥದ್ದು, ಕಳುವಾಗುವಂತಹ ಸಾಧ್ಯತೆಗಳು ಕೂಡ ನಾವು ಅಲ್ಲಗಳಿಯುವ ಹಾಗಿಲ್ಲ. ಹಾಗಾಗಿ ನಿಮ್ಮ ವಸ್ತುಗಳ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಇನ್ನು ನಿಮ್ಮ ಸಂಗಾತಿ ಇವತ್ತು ನಿಮಗೇನೋ ಒಂದು ಸಮಸ್ಯೆಯನ್ನ ನಿಮ್ ಮುಂದಿಡಬಹುದು, ಏನೋ ಒಂದು ಮಾತಾಡೋದ್ರ ಮೂಲಕ ಸಮಸ್ಯೆ ಆಗ್ಬೋದು, ಅಥವಾ ಅವ್ರಿಗೆ ಯಾವುದೇ ಒಂದು ವಸ್ತುಗಳು ಕೇಳ್ಬೋದು, ಇದರಿಂದ ದುಡ್ಡು ಖರ್ಚು ಆಗ್ಬೋದು. ನಿಮಗ್ ಸ್ವಲ್ಪ ತೊಂದರೆ ತಪ್ಪಿದ್ದಲ್ಲ, ಹಾಗಾಗಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಇರುತ್ತೆ. ಬಟ್ ಆದ್ರೆ ಅದು ಬಹಳ ಅವಶ್ಯಕತೆ ಇರುವಂತ ವಿಚಾರ, ಮನೆಗೆ ಸಂಬಂಧಿಸಿರುವಂತದ್ದು ಇದೆಯಲ್ಲ, ಅದು ಬೇರೆಯವ್ರದ್ದು ಕೆಲಸ ಬಿಟ್ಟಾದ್ರೂ ಪರವಾಗಿಲ್ಲ, ಮನೆ ಕಡೆ ಹೆಚ್ಚಿನ ಒತ್ತನ್ನ ನೀವು ಕೊಡುವಂಥದ್ದು. ಇದರಿಂದ ಮಾನಸಿಕವಾಗಿ ನೀವು ನೆಮ್ಮದಿಯಿಂದ ಇರ್ತೀರಿ, ಮನೆಯಲ್ಲಿರುವಂತ ಎಲ್ಲ ಸದಸ್ಯರು ಕೂಡ ನೆಮ್ಮದಿಯಿಂದ ಇರ್ತಾರೆ. ಮನೆಯಲ್ಲಿ ಎಲ್ಲ ವಾತಾವರಣ ಚೆನ್ನಾಗಿತ್ತು ಅಂತಂದ್ರೆ ನೀವು ಹೊರಗಡೆ ಮಾಡುವಂತ ಕೆಲಸಗಳು ತನ್ನಿಂತಾನೆ ಆಟೋಮೆಟಿಕ್ ಆಗಿ ಎಂತ ಸಮಸ್ಯೆ ಇದ್ರೂ ಕೂಡ ಅದನ್ನ ಎದುರಿಸೋದಕ್ಕೆ ಮಾನಸಿಕವಾಗಿ ಒಂದು ಸ್ಫೂರ್ತಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂತಹ ವಿಚಾರ. ಇನ್ನು ಯಾವುದೇ ಒಂದು ಸಂದರ್ಶನಕ್ಕೆ ಹೋಗ್ತಾ ಇದ್ರಿ, ಇಂಟರ್ವ್ಯೂಗೆ ಹೋಗ್ತಾ ಇದ್ರಿ, ಯಾವುದೇ ಒಂದು ವ್ಯಕ್ತಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ರಿ ಅಂತಂದ್ರೆ ಇವತ್ತು ತುಂಬಾ ಒಳ್ಳೆಯ ದಿನ ಇದೆ, ಖಂಡಿತವಾಗ್ಲೂ ಹೋಗ್ಬೋದು. ಇನ್ನು ಬಹಳ ಜನಜಂಜಾಟದಲ್ಲಿ ಜಾಸ್ತಿ ಹೊತ್ತಿದ್ದಾಗ ಸ್ವಲ್ಪ ಇರಿಟೇಟ್ ಆಗುತ್ತೆ, ಸ್ವಲ್ಪ ಕಿರಿಕಿರಿ ಆಗುತ್ತೆ, ಒಬ್ಬರೇ ಕುಂತು ಆರಾಮಾಗಿ ಯೋಚನೆ ಮಾಡ್ಬೇಕಪ್ಪ ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಇಂದಿನ ದಿನ ನಿಮಗೆ ಏನೇನು ಒಳ್ಳೆ ವಿಚಾರಗಳಾಗಿದಾವೆ, ಯಾವೆಲ್ಲ ನಾನು ತಪ್ಪನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಯೋಜನೆಯನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಉಚಿತ ಸಮಯದಲ್ಲಿ ಸಾಯಂಕಾಲ ಸಮಯ ಸಿಗುತ್ತೆ, ಆ ಸಮಯದಲ್ಲಿ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಪ್ರೇಮಿಗಳಿಗೆ ಒಳ್ಳೆಯ ವಿಚಾರಗಳಿದೆ, ಪತಿ ಪತ್ನಿಯರಲ್ಲಿ ಕೂಡ ಒಳ್ಳೆಯ ಒಂದು ವಿಚಾರಗಳು ಇವತ್ತು ಪ್ರಸ್ತಾಪ ಆಗುವಂಥದ್ದು.
ಕೊನೆಗೆ ಪ್ರೇಮಿಗಳಾಗಿರ್ಬೋದು ಪತಿ ಪತ್ನಿಯರಾಗಿರ್ಬೋದು ಸಾಯಂಕಾಲ ಎಷ್ಟೇ ಒಬ್ರಿಗೋಸ್ಕರ ಒಬ್ರು ಕೆಲಸ ಮಾಡಿದಾಗ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದಾಗುತ್ತೆ. ಅದರ ಒಂದು ಸಾರ್ಥಕತೆ ನಿಮ್ಗೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ತುಂಬಾ ಚೆನ್ನಾಗಿದೆ ತುಲಾರಾಶಿಯವರಿಗೆ ಇವತ್ತು, ನನಗೂ ಖುಷಿ ಆಯ್ತು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟದ ಸಂಖ್ಯೆ 8. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ನೋಡಿ, ಕೆಲವು ಉನ್ನತವಾಗಿರತಕ್ಕಂತಹ ವ್ಯಕ್ತಿಗಳ ಭೇಟಿ ಆಗೋದ್ರಿಂದ ಕೆಲವೊಂದು ಗಾಬರಿಗಳು ಇರುತ್ತೆ, ಕೆಲವೊಂದು ಪ್ರಶ್ನೆಗಳು ಇರುತ್ತೆ, ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳಿದೆ. ಯಾವುದೋ ಒಂದು ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರಿ, ಅಲ್ಲಿ ಇನ್ನೊಂದು ಏನೋ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ನೀವು ಯಾವ ರೀತಿ ಒಂದು ಅದನ್ನ ಸ್ವೀಕಾರ ಮಾಡ್ತೀರಿ ಅನ್ನೋದ್ರ ಮೇಲೆ ಬಹಳ ಡಿಪೆಂಡ್ ಆಗಿರ್ತಕ್ಕಂತ ವಿಚಾರ, ಜನಗಳ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನು ಕೂಡ ಇವತ್ತು ನೀವು ಪಾಲಿಸಬೇಕಾಗುತ್ತೆ. ಜೊತೆಗೆ ನೀವು ಏನೋ ಒಂದು ದೊಡ್ಡ ವ್ಯವಹಾರ ಮಾಡ್ತಾ ಇದ್ದೀರಿ, ಮಾತು ಕೊಡ್ತಾ ಇದ್ದೀರಿ ಅಂತಂದ್ರೆ ಅದ್ರ ಬಗ್ಗೆನೂ ಕೂಡ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಇನ್ನು ಈ ವಿಶ್ವಾಸ ಕಳ್ಕೊಳಕ್ ಹೋಗ್ಬೇಡಿ, ಅಯ್ಯೋ ಆಗಲ್ವೇನೋ ಅನ್ನುವಂತ ವಿಶ್ವಾಸ ಕಳ್ಕೊಳಕ್ ಹೋಗ್ಬೇಡಿ. ಕೊನೆಗಳಿಗೆವರೆಗೆ ಪ್ರಯತ್ನ ಮಾಡಿ, ಅದು ನಿಮಗೆ ಸಹಕಾರಿ ಆಗುತ್ತೆ ಇವತ್ತಿನ ದಿನ ಅನ್ನುವಂಥದ್ದು. ಇನ್ನು ವ್ಯಾಪಾರಕ್ಕೆ ಬಂಡವಾಳ ಏನಾದ್ರು ಹಾಕಬೇಕು ಅಂತಂದ್ರೆ ಸ್ವಲ್ಪ ಖಂಡಿತವಾಗ್ಲೂ ನೀವು ಮಾಡಬಹುದು, ಚೆನ್ನಾಗಿದೆ. ಯಾಕಂದ್ರೆ ನೀವು ಪಕ್ಕಾ ಪ್ಲಾನ್ ಮಾಡ್ಕೊಂಡೆ ಯಾವುದೇ ಒಂದು ನಿರ್ಣಯ ತಗೊಂಡ್ರು ಕೂಡ ನೀವು ನಿಮ್ಮಲ್ಲಿ ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ಕೊಂಡು ಒಂದ್ಸಲ ಬಿಟ್ಟು ಹತ್ತು ಸಲ ಯೋಚನೆ ಮಾಡ್ಕೊಂಡೆ ಆ ತೀರ್ಮಾನಕ್ಕೆ ನೀವು ಕೈ ಹಾಕಿರ್ತೀರಿ, ಅದು ನಿಮಗೆ ಒಳ್ಳೆ ಫಲ ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಆದ್ರೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ, ಫಿಸಿಕಲಿ ಫಿಟ್ನೆಸ್ ಇರೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಇವತ್ತಿನ ದಿನ ತುಂಬಾ ಬ್ಯುಸಿ ಆಗಿರ್ತೀರಿ, ಎಲ್ಲೋ ಹೊರಗಡೆ ಹೋಗೋದು, ಅಲದಾಡೋದು, ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಯಾರನ್ನ ಭೇಟಿ ಆಗೋದು, ಈ ರೀತಿಯಾಗಿ ಒಳಗೊಂಡಿರುತ್ತೆ ಇವತ್ತಿನ ದಿನಚರಿ ನಿಮ್ದು. ಹಾಗಾಗಿ ಪರವಾಗಿಲ್ಲ, ಎಚ್ಚರಿಕೆಯಿಂದ ವ್ಯವಹರಿಸಿದ್ರೆ ಲಾಭವೂ ಆಗುತ್ತೆ, ಜೊತೆಗೆ ನೀವು ಕಮರ್ಷಿಯಲ್ ಆಗಿ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ದುಃಖಗಳನ್ನ ಮರೆತು ಸಮಾಧಾನವಾಗಿರ್ತಕ್ಕಂತಹ ದಿನ, ಕೌಟುಂಬಿಕ ಕಾರ್ಯಗಳು ಕೂಡ ಇವತ್ತು ಪ್ರಮುಖ ಸಮಾರಂಭಗಳಿಗೆ ಪವಿತ್ರವಾಗಿರತಕ್ಕಂತಹ ದಿನ ಇವತ್ತಾಗಿರುತ್ತೆ. ಭಿನ್ನಾಭಿಪ್ರಾಯಗಳ ಕಾರಣದಿಂದ ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವೊಂದು ಬಿರುಕನ್ನು ಮೂಡುವಂತಹ ಸಾಧ್ಯತೆಗಳಿದೆ, ಬಂಧು ಬಾಂಧವರ ಮಧ್ಯದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಮಾತಿನ ಚಕಮಕಿ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಇಂಥದಕ್ಕೆ ಆಸ್ಪದ ಕೊಡ್ಲಿಕ್ಕೆ ಹೋಗ್ಬೇಡಿ, ಅದು ಒಳ್ಳೆಯದಲ್ಲ, ತಾತ್ಕಾಲಿಕವಾದಂತಹ ಪರಿಣಾಮ ಬೀರುತ್ತೆ ಹೊರತು ಅದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಸಂಬಂಧಗಳು ಸುಧಾರಿಸೋದಕ್ಕೆ ಅನುಕೂಲವನ್ನ ಮಾಡಿಕೊಡೋದಿಲ್ಲ. ಹಾಗಾಗಿ ನೀವು ನೇರವಾಗಿ ಮಾತಾಡುವಂತ ಸ್ವಭಾವ ಬೇರೆ ಇದೆ, ಹಾಗಾಗಿ ಮಾತಾಡಿ ನೇರವಾಗಿ, ಆದ್ರೆ ಸ್ವಲ್ಪ ಅದನ್ನೇ ಸಿಚುವೇಶನ್ ನೋಡ್ಕೊಂಡು ಸ್ವಲ್ಪ ನಿಧಾನವಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ್ರೆ ಒಳ್ಳೇದು. ಇನ್ನು ಪ್ರಮುಖವಾಗಿರತಕ್ಕಂತಹ ನಿರ್ಣಯಗಳು, ಪ್ರಮುಖವಾಗಿರುವಂತಹ ಫೈಲ್ಗಳು, ಪ್ರಮುಖವಾಗಿರುವಂತಹ ಸಹಿಗಳು, ಏನೋ ಒಂದು ವ್ಯವಹಾರ ಮಾಡ್ತಾ ಇದ್ದೀರಿ ಅಂತಂದ್ರೆ ಅನ್ಸೆಪ್ಟ್ ಆಗಿರುವಂತಹ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಂಶಯಾಸ್ಪದ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಪಕ್ಕಾ ಕರೆಕ್ಟ್ ಆಗಿ ಯೋಚನೆ ಮಾಡ್ಕೊಂಡು ಮಾಡ್ಕೊಳ್ಳಿ. ಇನ್ನು ನಿಮ್ಮ ಮೇಲಧಿಕಾರಿಗಳು ನಿಮಗೆ ಸ್ವಲ್ಪ ಹೆಚ್ಚಿನ ಕೆಲಸವನ್ನ, ಹೆಚ್ಚಿನ ಒತ್ತಡವನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಪ್ರಯಾಣ ಮಾಡೋದ್ರಿಂದ ಅನುಕೂಲವಾಗಿದ್ರೂ ಕೂಡ ಆ ಪ್ರಯಾಣ ತುಂಬಾ ದುಬಾರಿ ಆಗಿರುತ್ತೆ, ಸ್ವಲ್ಪ ಖರ್ಚಾಗುವಂತಹ ಸಾಧ್ಯತೆಗಳು, ಸಮಯ ವ್ಯರ್ಥ ಆಗುವಂತಹ ಸಾಧ್ಯತೆಗಳು ಕೂಡ ನಾವು ಅಲ್ಲಗಳೆಯುವ ಹಾಗಿಲ್ಲ. ಹಾಗಾಗಿ ಪ್ರಯಾಣ ಅತೀ ಅವಶ್ಯಕತೆ ಇತ್ತಂದ್ರೆ ಖಂಡಿತ ಮಾಡ್ಕೊಳ್ಳಿ, ಆದ್ರೆ ಆ ಪ್ರಯಾಣದ ಜೊತೆಯಲ್ಲಿ ನಿಮ್ಮ ಕೆಲಸದ ಕಡೆಯನ್ನು ಕೂಡ ಹೆಚ್ಚಿನ ಗಮನವನ್ನ ಹರಿಸುವಂತದ್ದು ಒಳ್ಳೇದು. ಮತ್ತೆ ಈ ಪ್ರೇಮಿಗಳು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಪ್ರೇಮಿಗಳಲ್ಲಿ. ಜೊತೆಗೆ ಈ ಪತಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ವಿಚಾರಗಳು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಮನಸ್ಸಿಗೂ ಕೆಲವೊಂದು ಬೇಸರ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ತಾಳ್ಮೆಯಿಂದ ದುಡುಕಲಾರದೆ ಸಮಾಧಾನವಾಗಿ ಅದನ್ನೆಲ್ಲ ನಿಭಾಯಿಸುವಂತಹ ಪ್ರಯತ್ನವನ್ನ ವೃಶ್ಚಿಕ ರಾಶಿಯವರು ಇವತ್ತು ಮಾಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ
ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ತುಂಬಾ ತಿಳ್ಕೊಂಡಿದ್ದೀರಿ ಈ ವಿಡಿಯೋದಲ್ಲಿ ಅಂತ ಅನ್ಕೋತೀನಿ, ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನ ವೃಶ್ಚಿಕ ರಾಶಿಯವರ ಅದೃಷ್ಟದ ಸಂಖ್ಯೆ ಒಂದು. ಧನುರಾಶಿ, ಧನುರಾಶಿಯವರ ಬಗ್ಗೆ ನೋಡಿ, ನಿಮ್ಮ ಆಸಕ್ತಿಗಳನ್ನ ಮುಂದುವರಿಸಲಿಕ್ಕೆ ಅಥವಾ ನೀವು ಬಹಳಷ್ಟು ಆನಂದವನ್ನ ಪಡಲಿಕ್ಕೆ ಕೆಲವೊಂದು ಕೆಲಸಗಳನ್ನ ಮಾಡ್ಲಿಕ್ಕೆ ಹೆಚ್ಚು ಸಮಯವನ್ನ ತೆಗೆದುಕೊಳ್ಬೇಕಾಗತ್ತೆ. ನೀವು ಜೀವನದಲ್ಲಿ ಖುಷಿಯಾಗಿರ್ಬೇಕಾ? ಜಾಸ್ತಿ ಕೆಲಸ ಮಾಡಿ. ನೀವು ಆಸಕ್ತಿದಾಯಕವಾದಂತಹ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಸಮಯನೂ ಉಳಿಯುತ್ತದೆ, ನೀವು ಸಂತೋಷವಾಗೂ ಇರುತ್ತೀರಿ, ಆರೋಗ್ಯನ ವೃದ್ಧಿ ಆಗುತ್ತೆ, ಆರ್ಥಿಕವಾದಂತಹ ಚೇತರಿಕೆ ಆಗುತ್ತೆ. ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನುವಂಥದ್ದು ಏನು ಇದೆಯಲ್ಲ, ಅದು ನಿಮ್ಮ ಆರ್ಥಿಕವಾಗಿರತಕ್ಕಂತಹ ಮಟ್ಟವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವೊಂದು ಈ ವ್ಯವಹಾರಕವಾಗಿರುವಂತಹ ಎಲ್ಲ ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆಗಳಿಗೆ ಮದ್ದೇನು ಅಂತಂದ್ರೆ ನಿಮ್ಮ ದುಡಿಮೆ. ನಿಮ್ಮ ದುಡಿಮೆಯ ಕಡೆ ನೀವು ಹೆಚ್ಚಿನ ಆದ್ಯತೆಯನ್ನ ಕೊಟ್ರೆ ಖಂಡಿತವಾಗಿಯೂ ನಿಮಗೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ. ನೀವು ಕೂಡ ಶಾಂತವಾಗಿ ಮೆಂಟಲಿ ಫ್ರೀ ಆಗಿರೋದಕ್ಕೆ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹ ವಿಚಾರ. ಜೊತೆಗೆ ನೀವಿವತ್ತು ಖುಷಿ ಖುಷಿಯಾಗಿರೋದಕ್ಕೆ ಅಂತೂ ಪ್ರಯತ್ನ ಪಡ್ತೀರಿ. ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನು ನೆಮ್ಮದಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಏನೋ ಒಂದು ಹೊಸ ವಸ್ತುಗಳನ್ನ ಖರೀದಿ ಮಾಡಬೇಕು ಅಥವಾ ಮನೆಯಲ್ಲಿ ಏನಾದ್ರೂ ಒಳ್ಳೆಯ ಆಹಾರವನ್ನ ತಯಾರು ಮಾಡಬೇಕು, ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಮನೆಯಲ್ಲಿ ಒಂಥರ ಏನಾಗುತ್ತೆ, ಕೆಲವೊಂದು ಜನರಿಗೆ ಹಬ್ಬದ ವಾತಾವರಣ, ಏನೋ ಒಂದು ಸಿಹಿಯನ್ನ ತಿನ್ನುವಂಥದ್ದು ಅಥವಾ ಏನೋ ಒಂದು ಖುಷಿಯನ್ನ ಪಡುವಂತಹ ಸಾಧ್ಯತೆಗಳಂತೂ ಕೊರತೆ ಇಲ್ಲ ಧನುರಾಶಿಯವರಿಗೆ. ಇನ್ನು ಕೆಲವೊಂದು ಸಭೆ ಸಮಾರಂಭಗಳು ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ಕೂಡ ಭಾಗವಹಿಸುವಂತಹ ಸಾಧ್ಯತೆಗಳಿದೆ. ಇನ್ನು ನೀವು ಒಳ್ಳೆ ಒಳ್ಳೆ ವ್ಯಕ್ತಿಗಳ ಭೇಟಿ ಆಗುವಂಥದ್ದು, ಅದರಿಂದ ಒಳ್ಳೆ ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಧನುರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರೇಮಿಗಳಿಗೆ ನೋಡಿ, ಜೊತೆಯಾಗಿರೋದಕ್ಕೆ ಹೆಚ್ಚಿನ ಆಸಕ್ತಿಯನ್ನ ಪಡ್ತಾರೆ, ಭೇಟಿಯಾಗುವುದಕ್ಕೆ ಹೆಚ್ಚಿನ ಆಸಕ್ತಿಯನ್ನ ಪಡುವಂಥದ್ದು, ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತಾಡುವಂತಹ ವಿಚಾರಗಳು ಅಥವಾ ಜೀವನಕ್ಕೆ ಸಂಬಂಧಿಸಿರುವಂತಹ ಪ್ಲಾನ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಇರುವಂತದ್ದನ್ನ ನೀವು ಸರಿ ಮಾಡ್ಕೋಬೇಕು. ಇರ್ಲಿ ಬಿಡು, ನಾನು ಆಮೇಲೆ ನೋಡಿದ್ರಾಯ್ತು, ಆಮೇಲೆ ವಿಚಾರ ಮಾಡಿದ್ರಾಯ್ತು, ಆಮೇಲೆ ಮಾತಾಡಿದ್ರಾಯ್ತು, ಮತ್ತೆ ಇವತ್ ಕೆಲಸ ನಾಳೆ ಮಾಡಿದ್ರಾಯ್ತು ಬಿಡು ಅನ್ನುವಂತಹ ಕಾರಣದಿಂದಾಗಿ ಯಾವುದನ್ನು ಕೂಡ ಅರ್ಧಂಬರ್ಧಕ್ಕೆ ನಿಲ್ಲಿಸಕ್ ಹೋಗ್ಬೇಡಿ. ಆಗಿನ ಕೆಲಸ ಹಾಗೆ ಪೂರ್ಣವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ, ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಮನೆಯಲ್ಲೂ ಕೂಡ ಒಳ್ಳೆ ವಾತಾವರಣ ಸೃಷ್ಟಿ ಆಗುವಂತಹ ಸಾಧ್ಯತೆಗಳಿದೆ. ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಎಲ್ಲರೊಂದಿಗೂ ನೀವು ಬೆರೆತು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ ಜನಗಳು ಕೂಡ ನಾಲ್ಕು ಮಾತು ಒಳ್ಳೆಯ ಮಾತುಗಳನ್ನ ಹೇಳುವಂತಹ ಸಾಧ್ಯತೆಗಳು ಕೂಡ ಧನುರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಆದ್ರೆ ನಿಮಗೊಂದು ಸಲಹೆ ಏನು ಅಂತಂದ್ರೆ, ದುಡ್ಡು ಯಾವುದೋ ಒಂದು ಮೂಲದಿಂದ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ನೀವಿರುವಂತಹ ಒಂದು ಪ್ರಮಾಣದಲ್ಲಿ ನಿಮ್ಗೆ ದುಡ್ಡು ಬರುತ್ತೆ. ಬಂದಿರುವಂತ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ, ಅವಶ್ಯಕತೆ ಇರುವಂತಹ ಖರ್ಚು ಮಾತ್ರ ಮಾಡ್ಕೊಳ್ಳಿ. ಅನವಶ್ಯಕವಾಗಿ ಮಾಡಿದ್ರೆ ಅದರಿಂದ ಬಹಳಷ್ಟು ಸಮಸ್ಯೆಗಳು ಗೊಂದಲಗಳು ಬರುವಂತಹ ದಿನಗಳಲ್ಲಿ ಭವಿಷ್ಯದ ದೃಷ್ಟಿಯಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ ಕಂಡು ಬರುತ್ತೆ. ಗಮನದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರು ಇವತ್ತಿನ ದೃಷ್ಟ ಸಂಖ್ಯೆ 7. ಮಕರ ರಾಶಿ, ಮಕರ ರಾಶಿಯವರು ಇವತ್ತು ನೋಡಿ, ಮಾಡುವಂತಹ ಕೆಲಸ ಕಾರ್ಯದ ಹೊರತಾಗಿಯೂ, ಅನೇಕ ಅಡೆತಡೆಗಳ ಹೊರತಾಗಿಯೂ, ಕೆಲವೊಂದು ಗೊಂದಲ ಸಮಸ್ಯೆಗಳ ಹೊರತಾಗಿಯೂ ಕೂಡ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ದೀರ್ಘಕಾಲೀನ ಕೆಲವೊಂದು ಅನಾರೋಗ್ಯಗಳು ಕೂಡ ಸುಧಾರಣೆ ಆಗುತ್ತೆ. ಬಹಳಷ್ಟು ಸಮಸ್ಯೆಗಳು ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ನೀವು ಇವತ್ತು ಯೋಗ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಪಾರ್ಕ್ಗೆ ಹೋಗ್ಬೋದು, ವಾಕಿಂಗ್ ಮಾಡ್ಬೋದು, ಯಾವುದೇ ಕ್ರೀಡೆ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತದ್ದು ಇರ್ಬೋದು, ಅಥವಾ ಊಟದಲ್ಲಿ ಏನೋ ಒಂದು ವೇರಿಯೇಷನ್ ಮಾಡ್ಕೊಳ್ಳುವಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಈ ತರದ್ದು ಏನಾದರೂ ಒಂದು ಮಕರ ರಾಶಿಯವರಿಗೆ ಇವತ್ತು ನಡೀತಾ ಇರುತ್ತೆ. ಇನ್ನು ನಿಮ್ಮ ಮನೆಯ ಸದಸ್ಯರಲ್ಲೂ ಯಾರಿಗಾದ್ರೂ ಕರೆದುಕೊಂಡು ಹೊರಗಡೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಯಾರಿಗೋ ನೀವು ಅವರಿಗೆ ದುಡ್ಡು ಖರ್ಚು ಮಾಡಬಹುದು, ಅವ್ರಿಗೆ ಬೇಕು ಬೇಡಗಳನ್ನ ಖರ್ಚು ಮಾಡಬಹುದು, ನಿಮ್ಮ ಮಕ್ಕಳ ಬಗ್ಗೆ ಇರ್ಬೋದು, ಯಾವುದೇ ಒಂದು ಮನೆಯಲ್ಲಿರುವಂತ ನಿಮ್ಮ ನಿಮ್ಮ ಸಂಗಾತಿ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ಅಥವಾ ಪ್ರೀತಿ ಪಾತ್ರರಿರ್ಬೋದು, ಅವ್ರಿಗೋಸ್ಕರ ನೀವು ದುಡ್ಡನ್ನ ಖರ್ಚು ಮಾಡುವಂತಹ ಸಾಧ್ಯತೆಗಳು, ಅವರಿಗೆ ಅವಶ್ಯಕತೆ ಇರತಕ್ಕಂತ ವಸ್ತುಗಳನ್ನ ಕೊಡಿಸಿಕೊಡುವಂತಹ ಸಾಧ್ಯತೆಗಳು, ಅಥವಾ ಕೊಡಿಸಿ ಕೊಡ್ಲಿಲ್ಲ ಅಂತಂದ್ರು ಅವ್ರಿಗೋಸ್ಕರ ಒಂದಿಷ್ಟು ದುಡ್ಡನ್ನಾದ್ರೂ ಎತ್ತಿಡುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರೀತಿ ಪಾತ್ರರು ಖುಷಿ ಖುಷಿಯಾಗಿರೋದಕ್ಕೆ ಇವತ್ತು ಸಂತೋಷವಾಗಿರ್ತಾರೆ. ಸಹಜವಾಗಿ ನೀವು ಏನಾದ್ರೂ ತಂದು ಕೊಟ್ರೆ ಅವ್ರು ಖುಷಿಯಾಗಿರೋದಿಲ್ವಾ? ಖುಷಿಯಾಗಿದ್ದೇ ಇರ್ತಾರೆ. ಅದರಿಂದ ಮನಸ್ಸಿಗೂ ಕೂಡ ಸಮಾಧಾನವನ್ನ ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನು ವ್ಯಾಪಾರದಲ್ಲಿ ಬಹಳ ಸಂತೋಷವನ್ನ ಬೆರೆಸುವಂತಹ ಸಾಧ್ಯತೆಗಳಿದೆ. ನೋಡಿ, ನೀವು ವ್ಯಾಪಾರದಲ್ಲಿ ಸ್ವಲ್ಪ ಉದಾರಿಗಳಾಗಿರ್ತೀರಿ, ಯಾರಿಗೋ ಉದ್ರಿ ಕೇಳಿದ್ರೆ ಕೊಟ್ಟುಬಿಡ್ತೀರಿ, ಅಯ್ಯೋ ಇಲ್ಲಿಯವರು ತಗೊಳ್ಳಿ, ನನಗೆ ಗೊತ್ತಿದ್ದವರು, ಪರಿಚಯ ಇದ್ದವರು, ನಂಬಿಕೆ ಇದ್ದವರು, ವಿಶ್ವಾಸ ಇದ್ದವರು ಕೊಟ್ಬಿಡ್ತಾರೆ ಅನ್ನುವಂತಹ ಕಾರಣದಿಂದಾಗಿ ನೀವು ಅತಿಯಾಗಿ ವಿಶ್ವಾಸ, ಅತಿ ಆದರೆ ಅಮೃತ ವಿಷ ಆಗುತ್ತೆ, ಇದು ಗಮನದಲ್ಲಿಟ್ಕೊಳ್ಳಿ. ನೀವು ಯಾವುದೇ ಹಣಕಾಸಿನ ವ್ಯವಹಾರ ಮಾಡಿ, ವ್ಯಾಪಾರ ಮಾಡಿ, ಉದ್ಯೋಗ ಮಾಡಿ, ಏನೇ ಒಂದು ನೀವು ಇರುವಂತ ವೃತ್ತಿಯಲ್ಲಿ ನೀವು ಚಿಕ್ಕ ಉದ್ಯಮಿಗಳಿರ್ಬೋದು, ದೊಡ್ಡ ಉದ್ಯಮಿಗಳಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ನಿಮ್ಮ ದುಡಿಮೆ ಅಂತ ಬಂದಾಗ ದಯವಿಟ್ಟು ನಿಮ್ಮ ದುಡ್ಡಿನ ಬಗ್ಗೆ ಮಾತ್ರ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ವ್ಯವಹಾರ ಮಾಡ್ತಾ ಇದ್ರಿ ಅಂತಂದ್ರೆ ಅದರ ಪ್ಯೂರಿಟಿಯನ್ನ ಚೆಕ್ ಮಾಡಿಕೊಂಡು ಅದಕ್ಕೆ ಸಾಕ್ಷಿಯಾಗಿದ್ದುಕೊಂಡು ನೀವು ವ್ಯವಹಾರವನ್ನ ಮಾಡುವಂತ ಪ್ರಯತ್ನ ಮಾಡಬೇಕು. ವ್ಯವಹಾರದಲ್ಲಿ ಯಾವುದೇ ಒಂದು ಉದ್ರಿ ಕೊಡುವಂತ ವ್ಯವಹಾರವನ್ನು ಇಟ್ಟುಕೊಳ್ಳಿಕ್ ಹೋಗ್ಬೇಡಿ. ಯಾವುದೇ ಇದ್ರು ಕೂಡ ರೋಗ ವ್ಯವಹಾರ ಮಾಡ್ಕೊಳ್ಳಿ, ಅದರಿಂದನೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ನೀವು ಸ್ತ್ರೀಯರಾಗಿದ್ರೆ ಸ್ವಲ್ಪ ಅಡಿಗೆ ಮನೆಯಲ್ಲಿ ಎಚ್ಚರಿಕೆಯಿಂದಿರಬೇಕು. ನೀವು ಮಾಡುವಂತ ಕೆಲಸ ಕಾರ್ಯದಲ್ಲಿ ಎಚ್ಚರಿಕೆಯಿಂದಿರಿ. ಏನೋ ಕೈಗೆ ಬಿಡಿತು, ಕಾಲಿಗೆ ಬಿಡಿತು, ಏನೋ ಒಂದು ಸ್ವಲ್ಪ ಬಡಿಸ್ಕೊಂಡು ಗಾಯಗಳನ್ನು ಮಾಡ್ಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ದೊಡ್ಡದೇ ನಿಲ್ದೆ ಇದ್ರು ಕೂಡ ಅದು ಚಿಕ್ಕದಿದ್ರು ಬೇಡ, ಅದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದಿರೋದು ಒಳ್ಳೇದಲ್ವೇ? ಆ ತರ ಮಾಡ್ಕೊಳ್ಳುವಂಥದ್ದು ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಕೆಲವೊಂದು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದಕ್ಕೆ ಇವತ್ತು ಅಷ್ಟೇನು ಒಳ್ಳೇದಿಲ್ಲದೆ ಇದ್ರು ಕೂಡ ಆ ದೊಡ್ಡ ಕೆಲಸಕ್ಕೆ ಹಣವನ್ನ ನಿಯೋಜನೆ ಮಾಡ್ಕೊಳ್ಳುವಂಥದ್ದು, ಇಟ್ಟುಕೊಳ್ಳುವಂಥದ್ದು ಇದೆಯಲ್ಲ, ಅದು ತುಂಬಾ ಉತ್ತಮವಾದಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಮಕರ ರಾಶಿಯವರಿಗೆ ಅಂತೂ ಒಳ್ಳೆ ಫಲನೇ ಇದೆ, ಚಿಂತೆ ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡಿದ್ರಿ ಅಂತ ಭಾವಿಸಿದ್ದೀನಿ. ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯವರ ಅದೃಷ್ಟದ ಸಂಖ್ಯೆ 7. ಕುಂಭರಾಶಿ, ಕುಂಭರಾಶಿಯವರಿಗೆ ಇವತ್ತು ನೋಡಿ, ಜನರನ್ನ ನಿಮ್ಮಿಷ್ಟದಂತೆ ನಡೆದುಕೊಳ್ಳುವಂತೆ ಒತ್ತಾಯಿಸ್ಲಿಕ್ಕೆ ಹೋಗ್ಬೇಡಿ. ಯಾರ ಮೇಲೂ ಪ್ರೆಷರ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾರ ಮಾತು ಯಾರು ಕೇಳಲ್ಲ. ಯಾಕಂತಂದ್ರೆ
ನೀವೆಷ್ಟೋ ಸಹಾಯ ಮಾಡಿರ್ತೀರಿ, ನೀವೆಷ್ಟೇ ಹೆಲ್ಪ್ ಮಾಡಿರ್ತೀರಿ, ಬಟ್ ಇವ್ರು ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ನಮ್ಮನ್ನ ತಿಳ್ಕೊಳ್ತಾ ಇಲ್ವಲ್ಲ, ನಮ್ಮ ಬಗ್ಗೆ ಒಂದು ಜವಾಬ್ದಾರಿ ಅಥವಾ ನಮ್ಮ ಬಗ್ಗೆ ಒಂದು ಕೇರ್ ಮಾಡ್ತಾ ಇಲ್ವಲ್ಲ ಅಂತ ಬೇಸರ ಇರುತ್ತೆ ಸಹಜವಾಗಿ. ಆದ್ರೆ ನೀವು ಯಾವುದೇ ಒತ್ತಡವನ್ನ ಹೇರಿ ಮತ್ತೆ ನಿಮ್ಮ ವ್ಯಕ್ತಿತ್ವವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ನೀನ್ ಹಿಂಗೆ ಇರ್ಬೇಕು, ಹಿಂಗೆ ಮಾಡ್ಬೇಕು ಅನ್ನುವಂತಹ ಒಂದು ಒತ್ತಡ ಅಥವಾ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡುವಂತದ್ದು ಬೇಡ. ಬೇರೆ ಕಡೆಯಿಂದ ಹೋಗ್ತಾ ಇರಿ, ದೇವರ ಮೇಲೆ ಪರಮಾತ್ಮನ ಮೇಲೆ ಒಂದು ನಂಬಿಕೆಯನ್ನ ಇಟ್ಕೊಂಡು ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ಮ ಕಾಯಕವೇ ನಿಮ್ಮ ಸ್ನೇಹಿತ, ನಿಮ್ಮ ಶಕ್ತಿ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳೇ ನಿಮ್ಮ ಒಂದು ಸವಾಲುಗಳು ಅಥವಾ ಚಾಲೆಂಜ್ಗಳು. ಅವರನ್ನ ಒಂದು ಸದೃಢರನ್ನಾಗಿ ಮಾಡುವಂತಹ ಸಂಕಲ್ಪವನ್ನ ಮಾಡ್ಕೊಳ್ಳಿ. ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥವ್ರಿಗೆ ಒಳ್ಳೆ ಒಂದು ಲೈಫ್ ಅನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿ, ಖಂಡಿತವಾಗಿಯೂ ನಿಮಗೆ ಭಗವಂತ ಒಳ್ಳೆಯದನ್ನ ಮಾಡ್ತಾನೆ. ಯಾಕಂತಂದ್ರೆ ಕುಂಭರಾಶಿಯವರು ಅಂತಂದ್ರೆ ಬಹಳಷ್ಟು ಹಠಮಾರಿಗಳು ಹೌದು, ಶ್ರಮ ಜೀವಿಗಳು ಕೂಡ ಹೌದು. ಹಾಗಾಗಿ ಅವ್ರ ಇಂಟೆನ್ಷನ್ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅಂತ ಸಹಜವಾಗಿ ಬೇಸರ ಇರುತ್ತೆ. ಬೇರೆಯವ್ರ ಬಯಕೆ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಮಾಡ್ಕೊಂಡೋಗಿ. ಇನ್ನು ದೀರ್ಘಕಾಲದ ಲಾಭಗಳಿಗೆ ಅಥವಾ ಸ್ಟಾಕ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಇವತ್ತು ಮಾಡಬಹುದು. ಅದರಿಂದ ಬಹಳಷ್ಟು ಅನುಕೂಲಕರಗಳು, ಲಾಭಗಳು ಇವತ್ತು ಕಂಡು ಬರುವಂತಹ ಸಾಧ್ಯತೆಗಳಿದೆ. ನಿಮ್ಮ ಸಂಗಾತಿಯ ನಡವಳಿಕೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಅಶಾಂತಿಯನ್ನ, ಮನಸ್ಸಿಗೆ ಬೇಸರವನ್ನ ತಂದುಕೊಡುತ್ತೆ. ನಿಮ್ಮ ಪತ್ನಿಯೋ ಅಥವಾ ನಿಮ್ಮ ಪತಿಯೋ ಏನೋ ಒಂದು ವಿಚಾರದಲ್ಲಿ ಅರ್ಥವೇ ಮಾಡ್ಕೊಳ್ಳದ ರೀತಿಯಲ್ಲಿ ಮಾತಾಡುವಂಥದ್ದು, ವರ್ತನೆ ಮಾಡುವಂಥದ್ದು ಸಾಧ್ಯತೆಗಳು ಇರ್ತವೆ. ಆದ್ರೆ ಅದು ತಾತ್ಕಾಲಿಕವಾಗಿರುವಂಥದ್ದು ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ಶಾಶ್ವತವಾಗಿರುವಂಥದ್ದಲ್ಲ, ಲಾಂಗ್ ಟೈಮ್ ತಗೊಳ್ಳಲ್ಲ ಅದು. ಸಹಜವಾಗಿ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸರಿ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಸಮೃದ್ಧ ಜೀವನ ಕೂಡ ಇದೆ, ವೈಯಕ್ತಿಕ ಮಾರ್ಗದರ್ಶನದ ಸಂಬಂಧಗಳು ಸುಧಾರಿಸುವಂತಹ ಸಾಧ್ಯತೆಗಳಿದೆ. ಅಂದ್ರೆ ನಿಮಗೆ ಏನೋ ಒಂದು ಮಾರ್ಗದರ್ಶನ ಇರುತ್ತೆ, ಗುರುವಿನಿಂದ ಇರ್ಬೋದು, ತಂದೆ ತಾಯಿಗಳಿಂದ ಇರ್ಬೋದು, ಯಾವುದೋ ನಿಮಗೆ ಬೋಧನೆ ಆಗಿರುತ್ತೆ, ಮಾರ್ಗದರ್ಶನ ಆಗಿರುತ್ತೆ, ಯಾವುದೋ ಒಂದು ಮಾತು ಆಗಿರುತ್ತೆ. ಆ ಮಾತಿಗೆ ಇವತ್ತು ಮತ್ತೆ ತಿರುಗಾ ಜ್ಞಾಪಿಸಿಕೊಳ್ಳುವಂಥದ್ದು, ಅದರ ಪ್ರಕಾರವಾಗಿ ನಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಆಲೋಚನೆಗಳು ತುಂಬಾ ಚೆನ್ನಾಗಿರುತ್ತೆ, ಅದೇ ನಿಮಗೆ ಶಕ್ತಿ ಆಗುತ್ತೆ, ಪ್ರೇರಣೆ ಆಗುತ್ತೆ, ನಿಮಗೆ ನೀವೇ ಶಕ್ತಿ. ನಿಮ್ಮ ಬದ್ಧತೆಯನ್ನ ನೀವು ಪ್ರದರ್ಶನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ, ಅದರಿಂದ ನಿಮಗೆ ಲಾಭವನ್ನ ತಂದುಕೊಡುತ್ತೆ, ಒಳ್ಳೆಯ ಒಂದು ಫಲವನ್ನ ನಿಮಗೆ ತಂದುಕೊಡುತ್ತೆ, ಬೆಲೆ ನಿಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುತ್ತೆ, ಅದರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹಿಂದಿನ ದಿನಗಳಲ್ಲಿ ಕೆಲವೊಂದು ಅನೇಕ ಕೆಟ್ಟ ವಿಚಾರಗಳನ್ನ ಬಿಟ್ಟಾಕಿ ಒಳ್ಳೆಯ ಒಂದು ದಾರಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಮಾಡೋದು, ಅಥವಾ ಹಳೆಯ ಗತಕಾಲದ ವಿಚಾರಗಳನ್ನ ಮತ್ತೆ ನಿಮಗೆ ನೆನಪಾಗುವಂಥದ್ದು, ಇದು ಕೂಡ ನಿಮಗೆ ಒಳ್ಳೆಯ ಸ್ವಾರಸ್ಯಕರವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದುಕೊಡುತ್ತೆ. ಸಹಜವಾಗಿ ಸಾಯಂಕಾಲ ನಿಮಗೆ ಸಮಯ ಅನ್ನುವಂಥದ್ದು ಉಳಿತದೆ. ಆ ಸಮಯ ಸಿಕ್ಕಿರುವಂತಹ ಸಮಯವನ್ನ ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಆ ಸಮಯವನ್ನ ಸರಿಯಾಗಿ ಕಳಿತೀರಿ, ಯಾವುದೋ ಒಂದು ಒಳ್ಳೆ ವಿಚಾರಗಳ ಬಗ್ಗೆ ಯೋಜನೆಯನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಬಹಳ ವಿಶೇಷವಾಗಿ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಏನನ್ನಾದ್ರೂ ಪ್ರಮುಖವಾದಂತಹ ತೀರ್ಮಾನವನ್ನ ಕೈ ತೆಗೆದುಕೊಳ್ಬೇಕು ಅಂತಂದ್ರೆ ಮಾಡ್ಕೋಬಹುದು, ಎಚ್ಚರಿಕೆಯಿಂದ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಮತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ, ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಲಿ, ಮತ್ತೆ ಸಮಯವನ್ನ ವ್ಯರ್ಥವಾಗಿ ಕಳಿಲಿಕ್ಕೆ ಹೋಗ್ಬೇಡಿ. ಆನಂದ ಪಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಆಸೆ ಇರುತ್ತೆ, ಆದ್ರೆ ವ್ರತ ನೀವು ಏನಾದ್ರೂ ಟೈಮ್ ಕಳೆದಿದ್ದೆ ಆದ್ರೆ ಅದರಿಂದ ಬಹಳಷ್ಟು ಸಮಸ್ಯೆಗಳು, ಗೊಂದಲಗಳನ್ನ ನೀವು ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದ್ರ ಬಗ್ಗೆ ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 5. ಮೀನರಾಶಿಯವರಿಗೆ ಇವತ್ತು ಸಾಕಷ್ಟು ವಿಶ್ರಾಂತಿ ಸಿಗುವಂತಹ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ದಣಿವಾದರ ತರ
ಬಹಳ ಕೆಲಸ ಮಾಡಿ ಸುಸ್ತಾದರ ತರ ಕಂಡು ಬರುತ್ತೆ. ಆ ಕಾರಣದಿಂದಾಗಿ ಇವತ್ತು ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು, ಆದ್ರೆ ಬಹಳ ಜನರಿಗೆ ಸಿಗ್ಲಿಕ್ಕಿಲ್ಲ, ಯಾಕಂದ್ರೆ ಕೆಲಸದ ಒತ್ತಡ ಇನ್ನೂ ಇರುತ್ತೆ. ಆ ಕಾರಣದಿಂದ ಕೆಲವೊಂದು ಜನರು ಬಹಳ ಒಲ್ಲದ ಮನಸ್ಸಿನಿಂದ ವಿಶ್ರಾಂತಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇರಬಹುದು, ಯಾಕಂದ್ರೆ ಅವ್ರ ಕಮಿಟ್ಮೆಂಟ್ ಹಾಗಿರುತ್ತೆ. ಯಾವುದೇ ಆಪ್ತ ಸಂಬಂಧಿಕರು ಇವತ್ತು ನಿಮಗೆ ಬೆಂಬಲವನ್ನ ನೀಡ್ತಾರೆ, ವ್ಯಾಪಾರದಲ್ಲಿ ಬಹಳ ಉತ್ತಮವಾಗಿರತಕ್ಕಂತಹ ಫಲವನ್ನ ಸಿಗುತ್ತೆ. ಯಾಕಂತಂದ್ರೆ ನಿಮ್ಮಲ್ಲಿರುವಂತಹ ಕೆಲವೊಂದು ನ್ಯೂನತೆಗಳು, ತೊಂದರೆಗಳು, ಸಮಸ್ಯೆಗಳನ್ನ ಅವರು ಎತ್ತಿ ಹಿಡಿತಾರೆ. ನೋಡಪ್ಪ ನೀನು, ನೋಡಮ್ಮ ಈ ತರ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ, ಈ ತರ ನಿಮ್ ತಪ್ಪು, ಈ ತರ ನಿಮ್ ದಾರಿ ಅಲ್ಲ, ಈ ತರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಬೋಧನೆಯನ್ನ ಮಾಡ್ತಾರೆ ಯಾರೋ ಹಿತೈಷಿಗಳು. ಅದರಿಂದ ನಿಮಗೆ ಲಾಭ ಆಗುತ್ತೆ, ಅದನ್ನ ಪ್ರಯತ್ನ ಮಾಡಿ. ಒಳ್ಳೇದ್ ಹೇಳಿದ್ರು ಅಂತಂದ್ರೆ ಅದನ್ನ ನಿಮ್ ಜೀವನದಲ್ಲಿ ಯಾಕೆ ಅದನ್ನ ಅಳವಡಿಸ್ಕೋಬಾರ್ದು, ಅದು ನಿಮಗೆ ಒಳ್ಳೆ ಫಲವೇ ಸಿಗುತ್ತೆ. ಇನ್ನು ಮಕ್ಕಳ ಜೊತೆಗಿನ ಕಠಿಣವಾಗಿರತಕ್ಕಂತ ವರ್ತನೆ ನಿಮಗೆ ಸ್ವಲ್ಪ ಬೇಸರ ಆಗ್ಬೋದು. ಮಕ್ಕಳು ಯಾಕೋ ಮಾತು ಕೇಳ್ತಾ ಇಲ್ಲ, ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ, ಈ ಕಾರಣದಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ಶಾಲೆಗೆ ಹೋಗ್ತಾ ಇಲ್ಲ ಅನ್ನುವಂತ ಸಮಸ್ಯೆ ಕೆಲವೊಂದ್ ಜನರಿಗೆ ಇದ್ರೆ, ಕೆಲವೊಂದ್ ಜನರಿಗೆ ಒಳ್ಳೆ ವಿದ್ಯಾಭ್ಯಾಸನೆ ಮಾಡ್ತಾ ಇಲ್ವಲ್ಲ, ಸರಿಯಾಗಿ ಹೋಮ್ವರ್ಕ್ ಮಾಡ್ತಾ ಇಲ್ವಲ್ಲ, ಸರಿಯಾಗಿ ಓದ್ಕೊಳ್ತಾ ಇಲ್ವಲ್ಲ ಅನ್ನುವಂತ ಬೇಸರಗಳು ಕೂಡ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಕೆಲವೊಂದ್ ಜನರಿಗೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತ ಖರ್ಚು ವೆಚ್ಚ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ನಡುವೆ ಒಂದು ಅಡೆತಡೆಗಳನ್ನ ಇದ್ರೂ ಕೂಡ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಇಡೀ ನಿಮ್ಮ ಕುಟುಂಬದ ಒಂದು ಹೊಣೆಗಾರಿಕೆ, ಇಡೀ ಕುಟುಂಬದ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ಅದನ್ನೆಲ್ಲವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮೀನ ರಾಶಿಯವರು ಇವತ್ತು ಮಾಡತಕ್ಕಂಥದ್ದು ಬಹಳ ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಪ್ರೇಮಿ ಅಂದ್ರೆ ಈ ಪ್ರೇಮಿಗಳ ಬಗ್ಗೆ ಮಾತಾಡೋದಾದ್ರೆ ಒಳ್ಳೆ ವಿಚಾರಗಳನ್ನ ಇವತ್ತು ಹಂಚ್ಕೋಬಹುದು, ಒಳ್ಳೆ ಸ್ಟೇಟಸ್ ಇರುತ್ತೆ, ಒಳ್ಳೆ ವಿಚಾರಗಳನ್ನ ಇವತ್ತು ನಿಮ್ ಮುಂದೆ ಪ್ರಸ್ತಾಪ ಮಾಡ್ತಾರೆ, ಸುಂದರ ಪರಿಕಲ್ಪನೆಗಳಿರ್ತವೆ, ಭವಿಷ್ಯದ ದೃಷ್ಟಿನಲ್ಲಿ ಆಗಬೇಕಾಗಿರುವಂತಹ ವಿಚಾರಗಳ ಬಗ್ಗೆ ಬಹಳಷ್ಟು ವಿನಿಮಯ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಒಂದು ಸುಂದರವಾಗಿರತಕ್ಕಂತ ಅಚ್ಚರಿಯನ್ನ ಇವತ್ತು ಪಡೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಮೀನ ರಾಶಿಯವರು. ಇನ್ನು ಕೆಲವೊಂದು ಜೊತೆ ಜೊತೆಯಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ, ಈ ಪತಿ ಪತ್ನಿಯರಿರ್ಬೋದು ಅಥವಾ ಪ್ರೇಮಿಗಳಿರ್ಬೋದು, ಬೇರೆ ಕಡೆ ಇರೋದಕ್ಕೆ ಇಷ್ಟಪಡಲ್ಲ. ಒಲ್ಲದ ಮನಸ್ಸಿನಿಂದ ಕೆಲವೊಂದು ಜನರಿಗೆ ಕೆಲಸದ ಕಾರಣದಿಂದಾಗಿ ಸ್ವಲ್ಪ ಹೊರಗಡೆ ಹೋಗುವಂತಹ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಪ್ರಯತ್ನಿಸಿರುವಂತಹ ಎಲ್ಲ ಕೆಲಸಗಳಲ್ಲಿ ಉತ್ತಮವಾದಂತಹ ಪ್ರತಿಕ್ರಿಯೆಗಳು ಸಿಗ್ತವೆ, ಇದು ಬಹಳ ಪ್ರಮುಖವಾಗಿರುವಂತಹ ಮುಖ್ಯವಾಗಿರುವಂತಹ ವಿಚಾರ. ನೀವೇನು ಒಂದು ಪ್ರಯತ್ನವನ್ನು ಮಾಡಿರ್ತೀರಿ, ಅಲ್ಲಿ ಒಂದು ಒಳ್ಳೆ ಬೆಲೆ, ಒಳ್ಳೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುವಂಥದ್ದು ಕೂಡ ನಿಮಗೆ ಸ್ವಲ್ಪ ಟಾನಿಕ್ ತರ, ಬೂಸ್ಟ್ ತರ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಮದುವೆಯ ವಿಚಾರದಲ್ಲಿಯೂ ಕೂಡ ಈ ಹಿಂದೆ ಬಹಳಷ್ಟು ವಿಚಾರ ಯೋಚನೆಗಳನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳು, ಈಗ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆ ಬಗ್ಗೆ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಭವಿಷ್ಯತ್ತಿನಲ್ಲಿ ಕೆಲವೊಂದು ವಿಚಾರಗಳು ಏನಿದೆಯಲ್ಲ ಆಲೋಚನೆ ಮಾಡಬೇಕಾಗಿರುವಂತದ್ದು, ಮುಂದೆ ಬರುವಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮೀನ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮೀನರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 3.